ತುಂಬಾ ಕ್ಲಾರಿಟಿ ಕೊಟ್ರಿ ಭಕ್ತಿ ಮಾರ್ಗದ ಬಗ್ಗೆ ಸರಿ ಈಗ ಮುಕ್ತಿ ಅಂದ್ರೆ ಏನು ಯಾಕಂದ್ರೆ ಪತ್ನಿಜಿಯವ್ರು ಅಂತ ಹೇಳಿದ್ರೆ ಧ್ಯಾನದಿಂದ ಜ್ಞಾನ ಜ್ಞಾನದಿಂದನೇ ಮುಕ್ತಿ ಅಂತ ಹೇಳಿದ್ರು ಈ ಒಂದು ಭಕ್ತಿ ಮಾರ್ಗದಲ್ಲಿ ಇವರೆಲ್ಲ ಬಂದರು ಹನ್ನೆರಡು ಶತಮಾನದವರು ಬಂದರು ಅದನ್ನ ಮತ್ತೆ ನಮ್ಮ ದೇಹನೇ ದೇವಾಲಯ ಅಂತ ಹೇಳಿದರು ಕಳೆಬೇಡ ಕೊಳೆಬೇಡ ಅಂತ ಹೇಳಿದು ಅದು ನಮಗೆ ಏಳು ತಿಳಿಸ್ಕೊಟ್ರು ತತ್ವ ಸೂತ್ರಗಳನ್ನು ತಿಳಿಸ್ಕೊಟ್ರು ಎಲ್ಲ ಹೇಳಿದಾಗ ಅದು ಇದಕ್ಕೆ ರಿಲೇಟೆಡ್ ಆದಮೇಲೆ ಯಾಕೆ ಇದ್ರ ಇದರಲ್ಲೇ ಮುಕ್ತಿನ ತಗೊಳ್ಬೋದಲ್ಲ ಭಕ್ತಿನಲ್ಲೇ ಯಾಕೆ ಮುಕ್ತಿ ತೊಗೊಳ್ಬೇಕಾಗಲ್ಲ ಮುಕ್ತಿನೇ ಅಂತ ಯಾಕೆ ಅದು ಸಪ್ರೇಟಾಗಿ ಮಾಡಬೇಕು ಧ್ಯಾನದಿಂದಲೇ ಮುಕ್ತಿ ಅಂತ ಯಾಕೆ ಮಾಡಬೇಕು ಅಲ್ಲ ಧ್ಯಾನದಿಂದ ಇಲ್ಲಿ ಏನು ಗೊತ್ತ ಮೇಡಮ್ ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂದರೆ ನೋಡಿ ಈ ಒಂದು ಆಚರಣೆಗೆ ಬಂದಾಗ ಏನಾಗುತ್ತೆ ಇಲ್ಲಿ ನಾವು ಒಂದು ನಾಲ್ಕು ಯೋಗಗಳು ಮುಖ್ಯವಾಗಿವೆ ನಾಲ್ಕು ಯೋಗಗಳು ಯಾವುದು ಒಂದು ಭಕ್ತಿ ಯೋಗ ಒಂದು ಜ್ಞಾನ ಯೋಗ ಒಂದು ಕರ್ಮ ಯೋಗ ಒಂದು ರಾಜಯೋಗ ಅಥವಾ ಧ್ಯಾನ ಯೋಗ ಅಂತ ಇದು ಹೇಳಿರ್ತಕ್ಕಂಥದ್ದು ಪತ್ರಿಜಿ ಇಟ್ಟರು ಧ್ಯಾನ ಅಂಬತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಈ ಪ್ರಶ್ನೆಗೆ ಇವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇವು ಈಗ ಕರ್ಮಯೋಗ ಧ್ಯಾನ ಯೋಗ ಮತ್ತು ಇರ ಈ ಒಂದು ಭಕ್ತಿ ಯೋಗ ಇವೆಲ್ಲವೂ ಸಹ ಇಷ್ಟು ಶತಮಾನಗಳಿಂದನೂ ಸಹ ಇದು ಬೆಳೀತಾ ಬಂದಿದೆ ಮತ್ತು ಎಲ್ಲ ಪಾವನರಾಗಲಿಲ್ಲ ಯಾಕೆ ಮುಕ್ತಿ ಹೊಂದಲಿಲ್ಲ ಇದು ಕ್ವಶನ್ ನಾವು ನನ್ನ ವೈಯಕ್ತಿಕವಾಗಿ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇರೋದು ಪತ್ರಿಜಿದು ಯಾಕೆ ಮಾಡಿದ್ರು ಅಂಬೋದಕ್ಕೆ ಹೇಳ್ತೀನಿ ಇನ್ನಲ್ಲೇ ಇದನ್ನು ಈಗ ಪತ್ರಿಜಿ ಇದನ್ನೆಲ್ಲ ಸ್ಟಡಿ ಮಾಡಿದ್ದಾದ್ಮೇಲೆ ಈಗ ನೀವೇ ಇದನ್ನು ನೋಡಿದ್ರೆ ಈಗ ಭಕ್ತಿ ಚಳುವಳಿ ಆದಮೇಲೆ ನಮ್ಮಲ್ಲಿ ಏನಾದರೂ ಹೊಂದಾಣಿಕೆ ಬಂದಿದೆಯೋ ಇಲ್ಲ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂದರೆ ಆ ಇನ್ಕ್ಲೂಸಿವ್ನೆಸ್ ಹೇಳುತ್ತೆ ಅಂದರೆ ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ತನ್ನದೇ ಆಗಿರತಕ್ಕಂಥ ಒಂದು ಧರ್ಮವನ್ನು ನಿಷ್ಠೆಯಿಂದ ಪಾಲನೆ ಮಾಡಬೇಕು ಅಂತ ಹೇಳುತ್ತೆ ಯಾವುದು ಭಕ್ತಿ ಚಳುವಳಿ ಹೇಳ್ತಕ್ಕಂಥದ್ದು ಅದರ ರಿಸಲ್ಟ್ ಹೇಳ್ತಕ್ಕಂಥದ್ದು ಆಮೇಲೆ ಎಲ್ಲರನ್ನೂ ಸಹ ನಾವು ಸಮಾನ ಕಾಣಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಈಗ ರಾಮನುಜಾಚಾರ್ಯರದು ಮೇನು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ರಲ್ಲಿ ಆಗ ವೈಷ್ಣವ ಧರ್ಮಕ್ಕೆ ಏನು ಈಗ ಕೆಳವರ್ಗದವರನ್ನು ಸಹ ಅವರು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ತಾರೆ ಆಗ ರಾಮಾನುಜಾಚಾರ್ಯರು ಅಂದಮೇಲೆ ಇದನ್ನೆಲ್ಲ ಕೊಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸೇರ್ತಕ್ಕಂಥದ್ದು ಎಲ್ಲರೂ ಮುಕ್ತಿಯನ್ನು ಪಡೀಬೇಕು ಅಂತಕ್ಕಂಥದ್ದು ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪ್ರಸ್ತುತದಲ್ಲಿ ಅದು ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಈಗ ಎಲ್ಲರಿಗು ಅದು ಸಿಕ್ಕಿದೆಯಾ ಅಂತ ಸಿಕ್ಕಿದೆಯಾ ನಿಮ್ಮ ಪ್ರಕಾರ ಇಲ್ಲ ಇಲ್ಲ ಆಮೇಲೆ ಹೋಗ್ಲಿ ಎಲ್ಲರಿಗೂ ಆ ಒಂದು ಈಗ ಏನೋ ಒಂದು ಭಕ್ತಿ ಚಳುವಳಿ ಏನು ನಡೀತು ಅಥವಾ ಪರಮಾತ್ಮನ ಒಂದು ಅರಿತಕ್ಕಂಥದ್ದು ಏನಿದೆ ಆ ಅರಿತಕ್ಕಂಥ ಒಂದು ಜ್ಞಾನ ಎಲ್ಲರಿಗೂ ಸಿಕ್ಕಿದೆಯಾ ಸಿಕ್ಕಿಲ್ಲ ಅಂತ ನೀವು ಹೇಳಿದ್ರೆ ಈಗ ಆಮೇಲೆ ಎಲ್ಲರೂ ಅರ್ತ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆಯಾ ಅದಕ್ಕೆ ಏನಾದರೂ ನಮ್ಮಲ್ಲಿ ಒಂದು ಚಾಲನೆ ಇದೆಯಾ ಅಥವಾ ಚಾನಲ್ ಇದೆಯಾ ಈ ಸಮಾಜದಲ್ಲಿ ಎಲ್ಲರಿಗೂ ತಿಳ್ಕೊಳ್ಬೇಕು ಅಲ್ಲಿ ಯಾರನ್ನೂ ಏನು ಇದಿಲ್ಲ ಅಂತಕ್ಕಂಥದ್ದು ಈಗ ಉದಾಹರಣೆಗೆ ನಮ್ಮಲ್ಲಿ ನಾವು ಭಾರತದಲ್ಲಿ ನಾವು ನೋಡ್ತಾ ಬರ್ತಕ್ಕಂಥ ಸಂದರ್ಭದಲ್ಲಿ ಈಗ ಏನೀಗ ಬುದ್ಧ ಮತ್ತು ಇವರು ಆರನೇ ಶತಮಾನದಲ್ಲಿ ಅಥವಾ ನಾಲ್ಕರಿಂದ ಆರನೇ ಶತಮಾನದ ಒಳಗಡೆ ಅವರು ಬಂದರು ಜೈನು ಮತ್ತು ಬೌದ್ಧ ಧರ್ಮ ಏನು ಬಂತು ಅದು ಒಂದು ಅಲೆ ಏನು ಕ್ರಿಯೇಟ್ ಆಗುತ್ತೆ ಆ ಒಂದು ಅಲೆ ಕ್ರಿಯೇಟ್ ಆದಮೇಲೆ ಮತ್ತೆ ಏಳನೇ ಶತಮಾನದಲ್ಲಿ ಇವ್ರದ್ದೇನು ಭಕ್ತಿ ಚಳುವಳಿ ಮೂಮೆಂಟ್ ಆಗುತ್ತೆ ಈ ಮೂಮೆಂಟ್ ಆದಾಗೂ ಸಹ ಇದನ್ನೆಲ್ಲ ಸ್ಪ್ರಿ ಇಲ್ಲಿ ವಿಕಾಸವಂತ ಇದೆ ಇಲ್ಲಿ ಜ್ಞಾನವೂ ಸಹ ಆ ವಿಕಾಸ ಒಂದೇ ಆದಾಗ ಏನಾಗುತ್ತೆ ಬರ್ತಾ ಬರ್ತಾ ಒಂದು ನಾವೆಲ್ಲನೂ ಒಂದೇ ಅಂಬತಕ್ಕಂಥ ಒಂದು ಭಾವನೆ ಅಥವಾ ನಾವೆಲ್ಲ ದೈವ ಸ್ವರೂಪ ಅಂಬತಕ್ಕಂಥ ಒಂದು ಭಾವನೆ ಎಲ್ಲರಲ್ಲೂ ಕ್ರಿಯೇಟ್ ಆಗಬೇಕು ಅಂಬತಕ್ಕಂಥದ್ದು ಇದರೆಲ್ಲ ಮೂಲ ಒಂದು ಎಸೆನ್ಸ್ ಅಷ್ಟೇ ಇಲ್ಲಿ ಯಾವ ಧರ್ಮ ಆದ್ರೂ ಯಾವುದೇ ಒಂದು ಪಂಥ ಆದ್ರೂ ಇವೆಲ್ಲನೂ ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಪಂಥಗಳು ಪಂಥಗಳು ವಿಂಗಡಣೆ ಇದೆ ಧರ್ಮಗಳು ಧರ್ಮಗಳು ವಿಂಗಡಣೆ ಇದೆ ಜಾತಿಗಳು ಜಾತಿಗಳು ವಿಂಗಡಣೆ ಇದೆ ಇಂಥ ಪರಿಸ್ಥಿತಿಯಲ್ಲಿ ಈಗ ಪತ್ರಿಜಿ ಯಾಕೆ ಧ್ಯಾನನ ಹೇಳಿದ್ರು ಅಂಬತಕ್ಕಂಥದ್ದನ್ನು ಈಗ ಭಕ್ತಿ ಯೋಗದಿಂದ ಅವತ್ತರಿಂದ ಈಗ ಸುಮಾರು ಈಗ ನೀವು ಯಾವಾಗಲಿಂದ ಪೂಜೆ ಮಾಡ್ತಾ ಇದ್ದೀರ ಮೇಡಮ್ ಸರ್ ನನಗೆ ನಾನು ಚಿಕ್ಕವಳಿರುವಾಗಿಂದ ನನಗೆ ಬುದ್ಧಿ ಬಂದಾಗಿನಿಂದ ಮನೆಯಲ್ಲಿ ತಿಳಿಸ್ಕೊಟ್ರೆ ಈಗ ನಿಮ್ಮ ತಂದೆ ತಾಯಿಗಳು ಅವರು ಚಿಕ್ಕವರಿಂದ ಪೂಜೆ ಮಾಡ್ತಾರೆ ಅವ್ರ ತಂದೆ ತಾಯಿಗಳು ಹಾಗೆ ಸರ್ ಅವರು ಹಂಗೆ ಜನ್ರೇಷನ್ ಟು ಜನ್ರೇಷನ್ ಹೋದ್ರೆ ಶತಶತಮಾನಗಳಿಂದ ಸಹ ಪೂಜೆ ಮಾಡ್ತಾ ಬರ್ತಾ ಮತ್ತು ಈಗ ಏನಾದರೂ ಇಲ್ಲಿ ಆ ಒಂದು ಆಧ್ಯಾತ್ಮಿಕ ಜ್ಞಾನ ಅಥವಾ ಒಂದು ಆ ಮುಕ್ತಿಯ ಒಂದು ಜ್ಞಾನ ಇಲ್ಲಿ ಸಿಕ್ಕಿದೆಯೋ ನನಗೆ ಅವ್ರದ್ದು ಬಗ್ಗೆ ಗೊತ್ತಿಲ್ಲ ಸರ್ ನಾನು ತಿಳ್ಕೊಂಡ್ರೆ ನನಗೆ ಹೇಳ್ತಾ ಅದು ಮುಕ್ ಪೂಜೆ ಮಾಡ್ತಾ ಇದ್ವಿ ಅದನ್ನು ಕೂಡ ಸಹ ನಾವು ಲಿಂಗ ಪೂಜೆ ಮಾಡ್ಕೊಳ್ಳೋದು ನಮ್ಮ ಒಂದು ಇದು ಲಿಂಗ ಪೂಜೆ ಮಾಡುವಾಗ ಕೂಡ ಸಹ ನಾವು ಲಿಂಗು ನೋಡ್ಕೊತ ಕಾನ್ಸಂಟ್ರೇಟ್ ಮಾಡಿ ಪಂಚಾಕ್ಷರಿ ಮಂತ್ರಗಳನ್ನು ಬೀಜಗಳನ್ನು ಹೇಳ್ಕೊತ ಮಾಡ್ತಾರೆ ಅದು ನಮ್ಮನ್ನು ಒಂದು ಇದಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು ನಾನು ಅದು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಮುಕ್ತಿ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಯಾವಾಗ ಈ ಧ್ಯಾನಕ್ಕೆ ಬಂದಿನ ಅವಾಗಲೇ ಭಕ್ತಿಯಿಂದ ಅಲ್ಲ ಇಲ್ಲಿ ಒಂದು ಪಾಯಿಂಟ್ ಇದೆ ಮೇಡಮ್ ಈಗ ನೀವು ಹೇಳಿದ್ರಲ್ಲ ಈಗ ನಮ್ಮ ಶತ ನಮ್ಮ ತಂದೆ ತಾಯಿಗಳು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ತಾತಂದ್ರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಪೂಜೆ ಮಾಡ್ಕೊಳ್ತಾ ಬರ್ತಾ ಇದೀವಿ ಇದು ಆಮೇಲೆ ಆ ಭಕ್ತಿ ಚಳುವಳಿಯಿಂದ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಬಂದಿದೆ ಅದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ ಅವರು ಕುಲದೇವರು ಬರ್ಬೋದು ಅಥವಾ ಮನೆ ದೇವರು ಬರ್ಬೋದು ಇವೆಲ್ಲ ಬಂದಿದ್ದಾವೆ ಅದಕ್ಕೆ ನಾವು ಇದೆ ಬಟ್ ನನ್ನ ಇಲ್ಲಿ ಪಾಯಿಂಟ್ ಏನಂದರೆ ನಾವು ಈಗೇನು ಶರಣಾಗತಿ ಅಂತ ಅಂದರೆ ಸೆಲ್ಫ್ ಸೆರೆಂಡರ್ ಅಂತ ಏನು ಕರಿತೀವಿ ಆ ಶರಣಾಗತಿಯಲ್ಲಿ ನಾವು ಭಕ್ತಿಯಿಂದ ನಾವು ಅದನ್ನು ಆಚರಿಸ್ತಾ ಇದ್ದೀವ ಅಂತ ನನ್ನ ಪ್ರಶ್ನೆ ಎಸ್ ಸರ್ ಕರೆಕ್ಟ್ ನೀವು ಹೇಳಿದ್ವಿ ಆ ಸೆಲ್ಫ್ ಸೆರೆಂಡರ್ ಆಗಿ ನಾವು ಅಂದರೆ ನಮ್ಮ ತನು ದನ ಎಲ್ಲನೂ ಸಹ ಅದಕ್ಕೆ ನಾವು ಅರ್ಪಿಸಿ ನಾವು ಅದನ್ನು ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇದೀವೋ ಈಗ ಎಲ್ಲ ಜನರು ಎಲ್ಲರೂ ಇಲ್ಲ ಅನ್ಕೊಂತೀನಿ ಸರ್ ಗೊತ್ತಿಲ್ಲ ನಾನಂತೂ ಹಂಗಿರ್ಲಿಲ್ಲ ಮಾಡ್ತಾ ಇದ್ದೆ ಅಂದ್ರೆ ಒಂದು ಮೆಕಾನಿಕಲ್ ನಾವು ಮಾಡ್ತಾ ಇದೀವಿ ಉದಾಹರಣೆ ಸ್ವಲ್ಪ ಹಿಂಗೆ ಸ್ವಲ್ಪ ದೂರ ಇರ್ತಾ ಇದ್ದೆ ಅವ್ರು ಹೇಳ್ತಿದಾರಲ್ಲ ನಾವು ಮದ್ವೆ ಮಾಡ್ಕೊಟ್ಟಾದ್ಮೇಲೆ ನೀನಲ್ಲಿ ಹೋದಾಗ ನಿನಗೆ ಅದು ಗೊತ್ತಿಲ್ಲ ಅಂದ್ರೆ ಬೈತಾರೆ ಅದು ನಮ್ಮನ್ ಬೈತಾರೆ ಅಪ್ಪ ಅಬನ್ನ ದೂಷಿಸ್ತಾರೆ ನಿನಗೆ ಅದು ಕಲ್ತ್ಕೋಬೇಕು ಎಲ್ಲಾನು ಪಾಪ ಪದ್ಧತಿ ಪ್ರಕಾರನೇ ಹೇಳ್ಕೊಡ್ತಿದ್ರು ಕೂಡ ಸಹ ನನಗೆ ಅದ್ರ ಮನ್ಸಿರ್ಲಿಲ್ಲ ಪೂಜೆ ಮಾಡ್ಬೇಕು ಮಾಡ್ತಾ ಇದ್ದೆ ಆದ್ರೂ ಖುಷಿ ಪಟ್ಟು ಮಾಡ್ತಾ ಇದ್ದೆ ನಾನು ಇಷ್ಟಪಟ್ಟು ಖುಷಿಪಟ್ಟು ಮಾಡ್ತಾ ಇದ್ದೆ ಆದ್ರೆ ಆ ಒಂದು ಆಳಕ್ಕೆ ಹೋಗಿರ್ಲಿಲ್ಲ ನಾನು ಆತರ ಹೋಗಿರ್ಲಿಲ್ಲ ಯಾವಾಗ ಇಲ್ಲಿ ಬಂದು ಅದ್ರ ಮೂಲ ಏನು ಇದೆಲ್ಲಾನು ಅರ್ಥ ಮಾಡ್ಕೊಂತ ಬಂದು ಇವಾಗ ಅದು ಸರಿ ಅಂತ ಎರಡು ಸರಿ ಅಂತ ಅನ್ಸುತ್ತೆ ಇವಾಗ ಅಲ್ಲ ಇಲ್ಲಿ ಸರಿ ಪ್ರಶ್ನೆ ಸರಿ ಇಲ್ಲ ಅಂತ ಅಲ್ಲ ಮೇಡಮ್ ಎಲ್ಲಾನು ಸರಿ ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ ಆ ಪಾದಿಯಲ್ಲಿ ಸ್ವಲ್ಪ ಆಗಿ ನನ್ನ ತನು ಮನ ದನವನ್ನು ಅದಕ್ಕೆ ಅರ್ಪಿಸಿ ಅದರ ಭಾವದಲ್ಲೇ ನಾನು ಸದಾ ನೆಲೆಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗ ನಾನು ಜ ನೆಲೆಸೋದೇ ಆದರೆ ಆಗ ನಾನು ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತ ಈಗ ಭಕ್ತಿಯೋಗದಲ್ಲಿ ಏನು ಅಂತಂದರೆ ಈಗ ಶ್ರೀಕೃಷ್ಣ ಪರಮಾತ್ಮ ಇನ್ನೊಂದರಲ್ಲಿ ಏನು ಹೇಳ್ತಾರೆ ಅಂತಂದರೆ ನೀನು ನನ್ನಲ್ಲಿ ಮನಸ್ಸಿಡುವಂತೆ ಒಂದು ಆಮೇಲೆ ನನ್ನ ಭಕ್ತನಾಗಿರುವಂಥ ಆಮೇಲೆ ನೀನು ನನಗೆ ನಮಸ್ಕರಿಸುವಂಥ ಆಮೇಲೆ ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಲೆಸು ನನ್ನನ್ನು ಒಂದುವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಒಂದು ತುಂಬ ಸರಳವಾಗಿದ್ದರೂ ಇಲ್ಲಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಕ್ಕಂಥದ್ದನ್ನು ಅಂದ್ರಲ್ಲಿ ನನ್ನಲ್ಲಿ ಮನಸ್ಸಿಡುವಂಥ ಮನಸ್ಸಿಟ್ಟಿತ್ತಾದಮೇಲೆ ನನ್ನ ಭಕ್ತನ ಆಗುವ ನಾನು ನನಗೆ ನಮಸ್ಕರಿಸು ಅಂತ ಆಮೇಲೆ ನನ್ನ ಭಕ್ತನಾಗು ಅಂತಕ್ಕಂಥದ್ದು ಆಮೇಲೆ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ನನ್ನಲ್ಲಿ ನಿಲ್ಲಿಸು ಅಂತ ಆತರ ನಿಲ್ಲಿಸಿದೀವೋ ಸದಾ ಈಗ ನೀವು ಯಾವ ದೇವರನ್ನೇ ನೀವು ಪೂಜೆ ಮಾಡಿ ಆ ದೇವರಲ್ಲೇ ನಿಮ್ಮ ಮನಸ್ಸನ್ನು ಸದಾ ನಿಲ್ಲಿಸಿದಿರೋ ಯಾವುದನ್ನೂ ಒಂದು ಅಡೆತಡೆಗಳು ಇಲ್ಲದೇನೆ ಆ ಆತರ ನಿಲ್ಲಿಸಿದಾಗ ನೀನು ನನ್ನನ್ನ ಹೊಂದುವೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳೋರು ಅದನ್ನು ಮುಕ್ತಿ ಅಂತ ನಾವು ಕರಿತೇವೆ ಅಲ್ಲಿ ಹೊಂದ್ತಕ್ಕಂಥದ್ದು ಅವರಲ್ಲಿ ಲೀನ ಆಗ್ತಕ್ಕಂಥದ್ದು ಅಥವಾ ಅಲ್ಲಿಗೆ ಆ ಒಂದು ಪ್ರಜ್ಞಾ ಸ್ಥಿತಿಗೂ ಹೋಗ್ತಕ್ಕಂಥದ್ದು ಅಂತ ಆ ಪ್ರಜ್ಞಾ ಸ್ಥಿತಿಗೆ ನಾವು ಇದೀವೋ ಆ ಥರದಲ್ಲಿ ಅದನ್ನು ನಾವು ಹೋಗಿಲ್ಲ ಅದಕ್ಕೆ ಇದು ಕಾಮನ್ ಪೀಪಲ್ಗೂ ಇದು ಆಗಲ್ಲ ಇದು ಜನರಲ್ ಆಗಿ ಏನೋ ಒಂದು ಪದ್ಧತಿ ಆಚರಣೆಗಳಂತ ನಾವು ಮಾಡ್ತಾ ಹೋದ್ವಿ ಅದಕ್ಕೆ ಈಗ ಹಳ್ಳಿ ಹಳ್ಳಿ ಕಡೆ ಇದರಲ್ಲಿ ಹೇಳ್ತಾರೆ ಮನೆ ಮುಂದೆ ಬೃಂದವನ್ನು ಮಾಡೋದು ಅನಾಚಾರ ಅಂತ ಹೆಂಗೆ ಅಂತ ಅಂದರೆ ನಾವೇನೋ ಎಲ್ಲ ಪದ್ಧತಿಗಳು ಪೂಜೆಗಳು ಎಲ್ಲ ಮಾಡ್ತೀವಿ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳನ್ನು ಯಾವುದು ಕಳ್ಕೊಳ್ಳಲ್ಲ ಬಹುತೇಕ ಮಂದಿ ನಾನು ಹೇಳ್ತಾ ಇರೋದು ಕೆಲವರು ಇರ್ಬೋದು ಕಳ್ಕೊಳ್ಬೋದು ಅವ್ರು ಹಂಗೆ ಇದ್ದಾರೆ ದಟ್ ಈಸ್ ಗುಡ್ ಅವ್ರಿಗೆ ನಮಸ್ಕಾರ ಹಾಕೋಣ ಬಟ್ ಆದರೆ ಈಗ ಏನು ಎಲ್ಲ ಜನರು ಇದ್ದಾರೆ ನೂರು ನೂರು ಪರ್ಸೆಂಟು ಆ ಥರ ಆಗೋದಕ್ಕೆ ಸಾಧ್ಯತೆ ಉಂಟು ಇಲ್ಲ ಅಂದರೆ ಅದನ್ನು ಗಮನಿಸ್ದಾಗ ಆಮೇಲೆ ಇವರೆಲ್ಲ ಏನು ಈಗ ಅವತಾರ ಪುರುಷಗಳು ಅಥವಾ ಇವರೇನೆಲ್ಲ ಒಂದು ರಿಲೀಜಿಯಸ್ ಫಾರ್ಮಲ್ ಮಾಡಕ್ಕೆ ಬಂದರು ಇವು ಇವರ ಉದ್ದೇಶ ಏನು ಇದಕ್ಕೆ ಏನು ಅಂತಂದರೆ ಇದಕ್ಕೆ ನಿಮಗೆ ಸಿಂಪ ಸಿಂಪಲ್ ಆಗಿ ಎಕ್ಸಾಂಪಲ್ಸ್ ಹೇಳಬೇಕು ಅಂದರೆ ನನಗೆ ಪತ್ರಿಜಿ ಅರ್ಥ ಆಗಿತ್ತು ನನಗೇನು ಅಂತಂದರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಸತ್ಯ ಅಂತಾರೆ ಅವರು ಆಮೇಲೆ ಈ ಎಲ್ಲ ಧರ್ಮಗಳ ಒಂದು ಗುರಿ ಪರಮ ಗುರಿ ಇದೆ ಅಂತಾರೆ ಆ ಪರಮ ಗುರಿ ಏನು ಅಂತಂದರೆ ಮಾನವರನ್ನು ದೈವತ್ವರನ್ನಾಗಿ ಅಥವಾ ದೈವರನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದೇ ಎಲ್ಲ ಧರ್ಮಗಳು ಗುರಿ ಆಗಬೇಕು ಅಂತ ಹೇಳ್ತಾರೆ ಅವರು ಗುರಿ ಎಂಬತಕ್ಕಂಥ ಇದು ಪರಮ ಗುರಿ ಅದು ನೀವು ಯಾವ ಧರ್ಮ ಆದ್ರೂ ಇದು ನಡೀತಾ ಇದೆಯೋ ಇದು ಇಂಪಾರ್ಟೆಂಟು ಅಂದರೆ ಮನುಷ್ಯನಾಗಿ ನಾವು ಆಗಲೇ ಹೇಳೋದವಲ್ಲ ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ನಾನು ಪಶು ಆಗಿರ್ತಕ್ಕಂಥ ಪಶು ಗುಣಗಳನ್ನು ಹೊಂದಿರತಕ್ಕಂಥವ್ರು ನಾನು ಪಶುಪತಿ ಆಗಬೇಕು ಅನ್ನೋದಾದರೆ ನಾನು ದೈವತ್ವಕ್ಕೆ ನಾನು ಹೋಗಬೇಕು ಈ ದೈವತ್ವವನ್ನಾಗಿ ನಾವು ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದೇ ಎಲ್ಲ ಧರ್ಮಗಳ ಒಂದು ಪರಮ ಗುರಿ ಇಲ್ಲಿ ಇರ್ತಕ್ಕಂಥದ್ದು ಈ ಪರಮ ಗುರಿಯನ್ನು ನಮ್ಮ ಈ ಒಂದು ದೈವ ಈ ಒಂದು ಭೂಲೋಕದಲ್ಲಿ ನಾವು ತರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನೀವು ಗಮನಿಸ್ತಾ ಬಂದರೆ ಈ ಗುರಿ ಈಡೇರಿದೆಯಾ ಅಥವಾ ಇದು ಬಂದಿಲ್ವ ಅಂತಕ್ಕಂಥದ್ದು ಪತ್ರಿಜಿಗೆ ಪ್ರಶ್ನಾರ್ಥಕವಾಗಿ ಬಂದಿರಬಹುದು ಒಂದು ಅವರಿಗೆ ಏನು ಒಂದು ಧ್ಯಾನ ಮಾಡಿದಾಗ ಒಂದು ಜ್ಞಾನೋದಯ ಆಗಿ ಒಂದು ಆಧ್ಯಾತ್ಮಿಕ ಸತ್ವದಲ್ಲಿ ಅವ್ರು ಹೇಳ್ತಾರೆ ಒಂದು ಕಡೆ ಅಂದರೆ ಅವ್ರಿಗೆ ಹೆಂಗೆ ಅಂದರೆ ಸ್ಟಾರ್ಟಿಂಗ್ ಅವ್ರಿಗೆ ಅಹಿಂಸೋ ಪರಮೋಧರ್ಮೋ ಅಂತಕ್ಕಂಥ ಒಂದು ಕಡೆ ಅಹಿಂಸಾದ ಪರಮೋಧರ್ಮ ಅಂತ ಹೇಳ್ತಾರೆ ಒಂದು ಕಡೆ ಹಿಂಸೆ ಕೊಡ್ತಾರೆ ಒಂದು ಕಡೆ ಬಲಿ ಕೊಡ್ತಾರೆ ಪ್ರಾಣಿಗಳನ್ನ ಅಂಬತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನಸ್ ಪರಿವರ್ತನೆ ಆಗಿ ಆಮೇಲೆ ಇದು ಇದನ್ನೆಲ್ಲ ನೋಡಿದೆ ಇಲ್ಲಿ ಆಚರಣೆಗಳು ಒಂಥರ ಇದೆ ಇಲ್ಲಿ ಹೇಳೋದು ಒಂಥರ ಇದೆ ಅಂತಕ್ಕಂಥ ಈ ನಮಗೆ ಅರ್ಥ ಆಗುತ್ತೆ ಈಗ ಭಕ್ತಿ ಅಂದರೆ ಈ ಥರ ಇರೋದು ಈ ಥರಕ್ಕೆ ನೀವು ಗಮನಿಸ್ತಾ ಹೋದರೆ ನಾವು ಆ ಆ ಥರದಲ್ಲಿ ಭಕ್ತಿ ಯಾರೂ ನಾವು ಮಾಡ್ತಿಲ್ಲ ಅಂತಕ್ಕಂಥದ್ದು ಆಗುತ್ತೆ ನೂರಕ್ಕಿಂತ ತೊಂಬತ್ತು ಪರ್ಸೆಂಟು ಹತ್ತು ಪರ್ಸೆಂಟ್ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಕರೆಕ್ಟ್ರಾ ಈಗ ನಿಜವಾದ ಈ ಭಕ್ತಿ ಒಂದು ಹಂತದದಲ್ಲಿ ಈಗ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಒಂದು ಅರ್ಥದಲ್ಲಿ ನಾವು ನೋಡೋದಾದರೆ ಆ ಥರ ಇದೀವ ನಾವು ಅಂದರೆ ಪರಮಾತ್ಮನಲ್ಲೇ ನೆಲೆಸಬೇಕು ಅನ್ನೋದಾದರೆ ನಾನೇ ಈಗ ನಾನಲ್ಲ ಪರಮಾತ್ಮನೇ ಎಲ್ಲ ಅಂಬತಕ್ಕಂಥ ಒಂದು ರೀತಿಯಲ್ಲಿ ನಾನು ನೆ ಆ ಭಾವನೆಯಲ್ಲೇ ಆ ಸದಾ ಭಾವನೆಯಲ್ಲಿ ಪ್ರತಿ ಕ್ಷಣದಲ್ಲೂ ಇರಬೇಕು ಆ ಭಾವನೆಯಿಂದ ನೆಲೆಸಿರೋದಕ್ಕೆ ಸಾಧ್ಯತೆ ಇಲ್ಲದೇ ಇರತಕ್ಕಂಥ ಒಂದು ಕಾನ್ಸೆಪ್ಟನ್ನು ತಿಳ್ಕೊಂಡು ಆಮೇಲೆ ಈ ಒಂದು ಪರಮ ಗುರಿ ಏನಿದೆ ಧರ್ಮದ ಒಂದು ಗುರಿ ಏನಿದೆ ಎಲ್ಲರನ್ನೂ ದೈವತರನ್ನಾಗಿ ನಾವು ಮಾಡಬೇಕು ಎಷ್ಟೋ ಜನ ಬಂದು ಹೋಗಿದ್ದಾರೆ ಯಾರೂ ಮಾಡಿಲ್ಲ ಆ ಥರ ಆಗಿಲ್ಲ ಅಂತಕ್ಕಂಥದ್ದು ಅವ್ರ ಮನಸ್ಸು ಒಳದಿರ್ಬೋದು ಆದ್ದರಿಂದ ಧ್ಯಾನನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತಕ್ಕಂಥದ್ದಕ್ಕೂ ಇಲ್ಲಿ ಅರ್ಥ ಇದೆ ಯಾಕೆ ಧ್ಯಾನನೇ ಅರ್ಥ ಮಾಡಿಕೊಂಡ್ರು ಅದಕ್ಕೆ ನಮ್ಮ ಪ್ರೇಮ್ನಾಥ್ ಸಾರು ಭಾಳ ಅದ್ಭುತವಾಗಿ ಹೇಳ್ತಾರೆ ನೀವು ಕೇಳಿದ್ದೀರ ಗೊತ್ತಿಲ್ಲ ಅವರು ಹಾಂ ಅಲ್ಲ ನಮ್ಮ ಪ್ರೇಮನಾಥ್ ಸರ್ ಏನು ಹೇಳ್ತಾರೆ ಅಂದರೆ ಈ ಈ ಅದು ಹೆಂಗೆ ಅಂದರೆ ಪೂಜೆ ಬಗ್ಗೆ ಈ ಆಪಲನ್ನು ಒಂದು ಉದಾಹರಣೆಯನ್ನು ತಗೊಂಡಿದ್ದಾರೆ ಅಂದರೆ ಈಗ ನೀವು ಯಾರೋ ಮನೆಗೆ ಬಂದಾಗ ನೀವು ಒಂದು ಆ್ಯಪಲನ್ನು ಹಚ್ಚಿ ಕೊಡಬೇಕು ಅಂದರೆ ಒಂದು ಪ್ಲೇಟ್ ಬೇಕು ಚಾಕು ಬೇಕು ಅದನ್ನು ಹಚ್ಚಬೇಕು ಅದರದ್ದು ಬೀಜ ಎಲ್ಲ ತೆಗಿಬೇಕು ಆಮೇಲೆ ನೀವು ಕೊಡಬೇಕು ಕರೆಕ್ಟ ಮೇಡಮ್ ಅದೇ ರೀತಿ ನೀವು ಪೂಜೆ ಮಾಡಬೇಕು ಅಂದರೆ ಒಂದು ದೇವಸ್ಥಾನ ಬೇಕು ಅದಕ್ಕೊಂದು ವಿಗ್ರಹ ಬೇಕು ಅಥವಾ ಒಂದು ಫೋಟೋ ಬೇಕು ಅದಕ್ಕೆ ನೀವೆಲ್ಲ ಪೂಜೆ ಸಾಮಾನೆಲ್ಲ ಇಟ್ಕೊಳ್ಬೇಕು ಅದಕ್ಕೆ ನೀವು ಪೂಜೆ ಮಾಡಬೇಕು ಅಂತ ಆ್ಯಪಲನ್ನು ಪೂಜೆಗೊಲಿಸ್ತಾರೆ ನೆಕ್ಸ್ಟು ಆ್ಯಪಲ್ ಆದಮೇಲೆ ದಾಳಿಂಬೆ ಏನಿದೆ ದಾಳಿಂಬೆ ಹಣ್ಣು ಇದಕ್ಕಿಂತ ಒಂದು ಸ್ವಲ್ಪ ಕಷ್ಟ ಅದು ಅದನ್ನು ಸುಳ್ಳಬೇಕು ಅದನ್ನೆಲ್ಲ ಚ ಬಿಡಿಸ್ಬೇಕು ಇದನ್ನೆಲ್ಲ ತಿನ್ನಬೇಕು ಅನ್ನೋದಾದ್ರೆ ಆದರಕ್ಕೆ ನಾ ಸ್ತೋತ್ರ ಕೋಲಿಸ್ತಾರೆ ಅವರು ಈ ಅಳಸಿನಣ್ಣು ಬಿಡಿಸೋದಿದೆಯಲ್ಲ ಅದನ್ನ ಜಪಕ್ಕೆ ಬಾ ಅಲ್ಲ ಯಾಗ ಕೋಲಿಸ್ತಾರ ಅವರು ಈ ಯಾಗ ಮಾಡೋದು ತುಂಬ ಕಷ್ಟ ಈಗ ಅಳಸು ಬಿಡಿಸ್ಬೇಕು ಅಂದ್ರೆ ತುಂಬ ಕಷ್ಟ ಇದೆ ಆಮೇಲೆ ಅವರು ಏನು ಹೇಳ್ತಾರೆ ಬಾಳೆಹಣ್ಣಿಗೆ ಧ್ಯಾನ ಹೋಲಿಸ್ತಾರೆ ಅಂದರೆ ನೀವೇನು ಮಾಡೋಂಗಿಲ್ಲ ಜಸ್ಟ್ ಸಿಪ್ಪೆ ತೊಳೆದ ತಿನ್ಬೋದು ಏನು ತೊಳೆಯಂಗಿಲ್ಲ ಏನು ಮಾಡೋಂಗಿಲ್ಲ ಸಿಪ್ಪೆ ಬಿಡಿಸೋಂಗಿಲ್ಲ ಏನೂ ಇಲ್ಲ ಜಸ್ಟ್ ಒಂದೇ ಸಿಪ್ಪೆ ಒಂದು ಸುಲಿದ್ರೆ ಮುಗಿದೋಯ್ತು ಇಷ್ಟು ಈಜಿಯಾಗಿರ್ತಕ್ಕಂಥ ಒಂದು ಥಾಟ್ಸನ್ನು ಆ ಒಂದು ಧ್ಯಾನ ಅಂಬತಕ್ಕಂಥದ್ದನ್ನು ಅಲ್ಲಿ ಹೇಳ್ತಾರೆ ಯಾರೋ ಪ್ರೇಮ್ನಾಥ್ ಸರ್ ಅದೇನೇ ಪಿ ಎಸ್ ಎಸ್ ಎಂಬ ಧ್ಯಾನ ಅಂಬತಕ್ಕಂಥದ್ದು ತೊಗೊಂಡಿರೋದು ಯಾಕೆ ತೊಗೊಂಡ್ರು ಪತ್ರಿಜಿ ಎಂಬುದಕ್ಕೆ ಈಗ ಏನು ಇವರು ಎಕ್ಸಾಂಪಲ್ಸ್ ಕೊಟ್ಟರು ನಮ್ಮ ಪ್ರೇಮ್ನಾಥ್ ಸರ್ ಆ ಎಕ್ಸಾಂಪಲ್ಸ್ ಕೊಟ್ಟಿರುವಾಗ ನೀವು ಅಷ್ಟೆಲ್ಲ ಕಷ್ಟ ಬೀಳೋದು ಬೇಡ ಈ ನೀವು ಕಷ್ಟ ಬಿದ್ದು ಮಾಡೋಕ್ಕಾಗಲ್ಲ ನೀವು ಅಲ್ಲಿ ಹೋಗಬೇಕು ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿರಬೇಕು ಅಂತಕ್ಕಂಥ ಅದರಲ್ಲಿ ನನ್ನದು ಇನ್ನೂ ಒಂದು ಅಭಿಪ್ರಾಯ ಇದೆ ಇದಕ್ಕೆ ಯಾಕೆ ಪತ್ರಿಜಿ ತಗೊಂಡ್ರು ಅನ್ನೋದಕ್ಕೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಹಿಂದೆಲ್ಲ ನಾವು ಈಗ ಏನು ಅಂತಂದರೆ ಆಗ ಮನೆಗಳಿಗೆ ಇಷ್ಟೆಲ್ಲ ಜ್ಞಾನ ಬೆಳೆದಿರಲಿಲ್ಲ ಇಷ್ಟೆಲ್ಲ ಸೈನ್ಸ್ ಬೆಳೆದಿರಲಿಲ್ಲ ಮನೆಗಳು ಸಹ ಈ ಥರ ವಿಶಾಲವಾಗಿ ಕಟ್ಕೊಂಡಿರಲಿಲ್ಲ ಎಲ್ಲೋ ಒಂದು ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತೀರಿ ಒಂದೊಂದು ಮನೇಲಿ ಅರವತ್ತು ಜನ ಇರೋರು ಇಪ್ಪತ್ತು ಜನ ಇರೋರು ಈ ಥರದ್ದೆಲ್ಲ ಸಿಚುವೇಶನ್ ಇತ್ತು ಆಗ ಆಗ ಅವರೆಲ್ಲರೂ ಸಹ ಒಂದು ಈ ಒಂದು ದೈವತ್ವದ ಒಂದು ಇದನ್ನು ನಾವು ಅನುಭವಿಸ್ಬೇಕು ಅನ್ನೋದಾದರೆ ಆ ಕಾಮನ್ ಪೀಪಲ್ ಏನಾದರೆ ಸಾಮಾನ್ಯ ಜನರು ಆ ಸಂಸ ಈಗ ಯಾರೋ ಒಂದು ಸನ್ಯಾಸಿ ಆಗಿರೋರು ಅವರೆಲ್ಲ ಹೆಂಗೋ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ಬೋದು ಅದು ಅಥವಾ ಬೇರೆಲ್ಲೋ ಒಂದು ಕಡೆ ಕೂತ್ಕೊಳ್ಬೋದು ಅವ್ರು ಮಾಡೋದು ಬೇರೆ ಈ ಸಾಮಾನ್ಯ ಜನರೆಲ್ಲರೂ ನಾವು ಒಂದು ಕಡೆ ಸೇರಬೇಕು ಅವ್ರಿಗೆ ಈ ಒಂದು ಇದನ್ನು ಆಗಬೇಕು ಎಂಬುದಕ್ಕೆ ಆಗ ದೇವಸ್ಥಾನವೇ ಸೂಕ್ತ ಅಂತಕ್ಕಂಥ ಅರ್ಥದಲ್ಲಿ ದೇವಸ್ಥಾನಗಳು ಬಂದಿರಬಹುದು ಯಾಕೆಂದರೆ ಅವಾಗ ಎಲ್ಲಿನ ಈಗ ಗುಡಿಸಲು ಇಟ್ಕೊಂಡಿದ್ರು ಅಲ್ಲೆಲ್ಲಿ ಈಗ ಎಲ್ಲನೂ ಆವಾಗೇನು ಇವೇನು ಅಡುಗೆ ಮನೆ ಸಪ್ರೇಟು ಇದೆಲ್ಲ ಸಪ್ರೇಟ್ ಇತ್ತ ಮೇಡಮ್ ಹಿಂದೆಲ್ಲ ಇಲ್ಲ ಮತ್ತು ಅವಾಗ ನೀವು ದೇವ್ರ ಮನೆ ಕಾನ್ಸೆಪ್ಟೇ ಇಲ್ಲ ಅವಾಗ ಅವಾಗ ಇದು ನೆಸಿಟಿ ಇತ್ತು ಅನ್ಸುತ್ತೆ ಆಗ ಈಗ ಎಲ್ಲರೂ ಆಮೇಲೆ ಈಗ ಹಾಗೆ ಇದೆಲ್ಲ ತಿಳ್ಕೊಂಡಿರ್ತಕ್ಕಂಥ ಮಹಾನ್ ಪಂಡಿತರು ಇರಲಿಲ್ಲ ಓದಿರೋರು ಇರಲಿಲ್ಲ ಆಗಿನ ಒಂದು ಕ್ಷಣಕ್ಕೆ ಈ ದೇವಸ್ಥಾನಗಳ ಒಂದು ಕಾನ್ಸೆಪ್ಟ್ ಇರಬಹುದು ಆಗ ಅಲ್ಲೆಲ್ಲರೂ ಸೇರಿಕೊಳ್ಳೋದಕ್ಕೆ ಒಂದು ಇದಾಯಿತು ಅಂತ ಯಾಕೆಂದರೆ ಇದನ್ನೆಲ್ಲ ನಾವು ನೋಡಿದಾಗ ಯಾಕೆಂದರೆ ನನಗೆ ಇದರ ಅವಲೋಕನವನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ ಗ್ರಾಮದೇವತೆಗಳನ್ನು ಬಿಟ್ಟರೆ ಉಳಿದಂತೆ ಕುಲದೇವತೆಗಳನ್ನು ತೆಗೆದುಕೊಂಡ್ರೆ ಸುಮಾರು ಒಂದು ಎಷ್ಟೋ ಅದೇ ಎಷ್ಟೋ ಕರೀತಾರೆ ಹಳ್ಳಿ ಅಥವಾ ಹದಿನಾರು ಊರು ಅವೆಲ್ಲ ಸೇರಿ ಒಂದು ಕಡೆ ದೇವರನ್ನು ಮಾಡ್ತಕ್ಕಂಥದ್ದು ಇದೆ ಅಥವಾ ಇದನ್ನೆಲ್ಲ ಭಕ್ತಿ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಇದೆ ಅಂದರೆ ಅದನ್ನು ಆ ಕಾನ್ಸೆಪ್ಟನ್ನೆಲ್ಲ ನಾವು ನೋಡಿದ್ರೆ ಅಂದರೆ ಅವನ್ನೆಲ್ಲ ಒಂದು ಕಡೆ ಸೇರಿಸ್ತಕ್ಕಂಥದ್ದು ಇದೆಯಲ್ಲ ಹಾಗೆ ಈಗ ಕಡಿಮೆ ಜನಸಂಖ್ಯೆ ಇತ್ತು ಆಗ ಅವ್ರನ್ನೆಲ್ಲನೂ ಒಂದು ಕಡೆ ಸೇರಿಸಿದ್ರೆ ಇಷ್ಟೆಲ್ಲ ನಾವು ತಿಳಿಸೋದಕ್ಕೆ ಸಾಧ್ಯತೆ ಆಗುತ್ತೆ ಎಂಬ ಒಂದು ಕಾನ್ಸೆಪ್ಟಲ್ಲಿ ಅದನ್ನು ಮಾಡಿರ್ಬೋದು ಅಂತ ಇದು ಒಂದು ಈ ಈ ದೃಷ್ಟಿಯಿಂದ ಅವತ್ತಿಗೆ ನೆಸ್ಸಿಟಿ ಇತ್ತು ಅಂತಕ್ಕಂಥದ್ದನ್ನು ಯಾಕೆಂದರೆ ಇಲ್ಲಿ ಮನೆಯಲ್ಲಿ ಈಗ ಇಷ್ಟು ಜನ ಎಲ್ಲ ಈಗ ಅಂದರೆ ಒಂದು ಕಡೆ ಮಗು ಇರುತ್ತೆ ಒಂದು ಕಡೆ ದೊಡ್ಡವರು ಇರ್ತಾರೆ ಒಂದು ಕಡೆ ಕೆಲಸ ಇರುತ್ತೆ ಈಗ ಈ ಆ ಜನದ ಮಧ್ಯದಲ್ಲಿ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೀಡಮ್ ಆಗಿ ಅಥವಾ ಅಲ್ಲಿ ಪೂಜೆ ಮಾಡೋಕ್ಕೂ ಆಗಲ್ಲ ಎಂಬ ಒಂದು ಕಾನ್ಸೆಪ್ಟ್ಗೆ ಆ ಒಂದು ಕಾನ್ಸೆಪ್ಟನ್ನು ತಂದಿರ್ಬೋದು ಅವತ್ತಿಗೆ ಅವತ್ತಿನ ಒಂದು ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥದ್ದು ಆವಾಗ ಅದು ಒಂದು ದೇವಸ್ಥಾನದಲ್ಲಿ ಹೋದಾಗ ಅಲ್ಲಿ ಪೂಜೆ ಮಾಡಿದಾಗ ಆಗಿನ ಒಂದು ಕಾನ್ಸೆಪ್ಟಲ್ಲಿ ಪರಮಾತ್ಮನಲ್ಲಿ ಭಕ್ತಿಯನ್ನು ವ್ಯಕ್ತಪಡಿಸೋದಕ್ಕೆ ಈಸಿ ಆಗುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ತಂದಿದ್ದಾರೆ ಆದರೆ ಅದೇ ಕಾನ್ಸೆಪ್ಟನ್ನು ಈಗ ಮಾಡರ್ನೈಜೇಷನ್ನಲ್ಲಿ ಈಗ ಸೈನ್ಸ್ ಬೆಳೆದಿದೆ ಬಹುತೇಕ ವಿದ್ಯಾವಂತರಿದ್ದಾರೆ ಇದ್ದಾರೆ ಈಗ ನೀವು ಅವತ್ತೂ ಅಷ್ಟು ಇವತ್ತು ತಿಳುವಳಿಕೆ ಇಲ್ಲ ನೀವು ಒಂದು ಕಾನ್ಸೆಪ್ಟನ್ನು ಕೊಟ್ಟರೆ ಅದನ್ನು ಅನಲೈಸ್ ಮಾಡಬಲ್ಲರು ಈಗ ನಿಮಗಿಂತ ಚೆನ್ನಾಗಿ ನಿಮ್ಮ ಮಕ್ಕಳು ಅನಲೈಸ್ ಮಾಡ್ತಾರೆ ನಮ್ಮ ಮಕ್ಕಳು ಅನಲೈಸ್ ಮಾಡ್ತಾರೆ ಈಗ ಉದಾಹರಣೆ ನಿಮ್ಮ ಫೋನನ್ನು ನೀವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅವರು ಈಜಾಗೆ ಎಲ್ಲ ಆಪ್ಷನು ಹ್ಯಾಂಡ್ಲ್ ಮಾಡ್ತಾರೆ ಅಂದರೆ ನಿಮಗಿಂತ ಬುದ್ಧಿವಂತರಿದ್ದಾರೋ ಇಲ್ಲವೋ ಬುದ್ಧಿವಂತರಿದ್ದಾರೆ ಮತ್ತು ಈ ಎಲ್ಲ ಬುದ್ಧಿವಂತರು ಬಂದಾಗ ನಾವು ಈ ಹಳೆ ಕಾನ್ಸೆಪ್ಟನ್ನು ನಾವು ಇರ್ತಕ್ಕಂಥ ಒಂದು ಸಂದರ್ಭಗಳೇನಿದೆ ಅದನ್ನು ನಾವು ಅರ್ಥಪೂರ್ಣವಾಗಿ ಅವ್ರಿಗೆ ಕೊಟ್ಟಿಲ್ಲ ಅಂದಾಗ ಅದನ್ನು ಅವ್ರು ನಮ್ಮನ್ನು ಕ್ವಶನ್ ಮಾಡ್ತಾರೆ ಅವರು ಆ ಕ್ವಶನ್ಸಿಗೆ ಕೆಲವು ಅವ್ರು ಕೇಳೋ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರಗಳಿಲ್ಲ ಕರೆಕ್ಟ್ ಮೇಡಮ್ ಆ ದೃಷ್ಟಿಯಿಂದ ನೋಡಿದಾಗ ಆಮೇಲೆ ಏನಾಯಿತು ಈ ನಾಗರಿಕತೆ ನೀವು ಬೆಳೆದು ಬಂದಿತ್ತ ಅಂದಮೇಲೆ ನೀವೀಗ ಮನೆಗಳು ಕಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ದೇವ್ರ ಮನೆ ಸಪ್ರೇಟು ಅಡುಗೆ ಮನೆ ಸಪ್ರೇಟು ಬೆಡ್ರೂಮ್ ಮನೆ ಸಪ್ರೇಟು ಇದನ್ನೆಲ್ಲ ಯಾಕೆ ಮಾಡ್ಕೊ ಅಂದ್ರೆ ಅಂದರೆ ಆದಮೇಲೆ ಈಗ ನೀವು ದೇವ್ರ ಮನೆನ ನೀವು ಸಪ್ರೇಟನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ದೇವ್ರ ಕಾನ್ಸೆಪ್ಟನ್ನು ನಿಮ್ಮ ಮನೇಲೇ ನೋಡ್ತಾ ಇದ್ದೀರಾ ಅಂದಮೇಲೆ ಈಗ ನಿಮಗೆ ಟೆಂಪಲ್ ಹೋಗೋದ ಅವಶ್ಯಕತೆ ಇದೆಯೋ ಹಾಗಾದ್ರೆ ಅಂದ್ರೆ ಆ ದೃಷ್ಟಿಯಿಂದನೂ ಈಗ ನಮ್ಮ ಪತ್ರಿಜಿ ಕಾನ್ಸೆಪ್ಟ್ ಸೂಕ್ತ ಅಂತ ಅನ್ಸುತ್ತೆ ನನಗೆ ತಿಳಿದು ಮಾಡ್ತಾ ಆ ದೃಷ್ಟಿಯಿಂದ ಈಗ ಅಲ್ಲಿ ಹೋದ್ರೆ ಅದು ಒಂದು ಒಂದು ಇದರಲ್ಲಿ ಆಮೇಲೆ ಈ ಭಕ್ತಿ ಯೋಗದಲ್ಲಿ ಏನಿದೆ ಒಂದು ಗುರು ಇರಬೇಕು ಅಂತ ಹೇಳುತ್ತೆ ಒಂದೇ ಒಂದು ಗಾಡ್ ಇರಬೇಕು ಒಂದು ಗುರು ಇರಬೇಕು ಅದರ ಎಸೆನ್ಸ್ ಇದೆ ಈಗ ಗುರುನ ಎಲ್ಲರೂ ಹುಡ್ಕೊಂಡು ಇಲ್ಲ ಆಗುತ್ತೆ ಮತ್ತೆ ಈಗ ಈಗ ಯಾಕಂದ್ರೆ ಬೆಳಗ್ಗೆ ಎದ್ರೆ ಕೆಲಸಕ್ಕೆ ಹೋಗಬೇಕಿಲ್ಲ ಅಂದ್ರೆ ಅವ್ನು ಜೀವನ ಮಾಡೋದು ಕಷ್ಟ ಆಗುತ್ತೆ ಗಂಡ ಹೆಂಡತಿ ಇಬ್ಬರು ದುಡಿದ್ರು ಆಗ್ತಾ ಇಲ್ಲ ಈಗ ಜೀವನ ಮಾಡೋದು ಕರೆಕ್ಟ್ ಮೇಡಮ್ ಈ ಈ ಸಂದಿಗ್ಧ ಪರಿಸ್ಥಿತಿ ಇದೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರಿಗೆ ಟೈಮು ಸಾಕಾಗದೇ ಇರ್ಬೋದು ಅಥವಾ ಇನ್ನೊಂದು ಇರ ಆಗದೇ ಇರ್ಬೋದು ಈ ಎಲ್ಲ ಸಂದರ್ಭಗಳನ್ನು ಗುರುವನ್ನು ಹುಡುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಗುರುಗಳು ಈಗ ನಮ್ಮಲ್ಲಿ ಅಂತ ಹೇಳೋಕ್ಕಾಗಲ್ಲ ಕರೆಕ್ಟ್ರಾ ಆ ಸಂದರ್ಭಕ್ಕೆ ಪತ್ರಿಜಿದ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ಅವರು ಎಲ್ಲಿನೂ ಗುರುವಿನ ತತ್ವವನ್ನು ಇಟ್ಟಿದ್ದೆ ನಾನು ಗುರು ಅಲ್ಲ ಅಂತ ಹೇಳ್ತಾರೆ ನಿಮ್ಮ ಉಸಿರೇ ನಿಮ್ಮ ಗುರು ಅಂತ ಅಂದರೆ ಹೆಂಗೆ ಸರಳವಾಗಿ ಆ ಕಾನ್ಸೆಪ್ಟನ್ನು ಹೆಂಗೆ ಕೊಟ್ಟಿದ್ದಾರೆ ಅಂಬತಕ್ಕಂಥದ್ದನ್ನು ಅಂದರೆ ದೇವಸ್ಥಾನಕ್ಕೆ ಬದಲಾಗಿ ಅವರು ಪಿರಿಮಿಡನ್ನು ಕೊಟ್ಟಿದ್ದಾರೆ ಈಗ ದೇವಸ್ಥಾನ ಅಂದರೆ ನಿಮಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಯಾವ ಯಾವ್ದಾದ್ರು ಒಂದು ಪಂಥಕ್ಕೆ ಸೇರಿದ್ರೆ ಆ ಪಂಥದವ್ರಿಗೆ ಮಾತ್ರ ಫಸ್ಟ್ ಪ್ರಿಫೆನ್ಸ್ ಇರುತ್ತೆ ಎಲ್ಲರಿಗೂ ಎಂಟ್ರಿ ಇರಲ್ಲ ಯಾವ ಕೆಲವೊಂದು ಸಾರ್ವಜನಿಕ ಮುಜರಾಯಿ ಇಲಾಖೆಯಲ್ಲಿ ಇರತಕ್ಕಂಥ ಮಾತ್ರ ಸಾರ್ವಜನಿಕ ಎಂಟ್ರಿ ಇದೆ ಕರೆಕ್ಟಾ ಮೇಡಮ್ ಆದರೆ ಪಂಥ ವಯಸ್ ಬಂದಾಗ ಅಲ್ಲಿ ಬೇರೆ ಪಂಥದವರು ಅಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ಎಂಟ್ರಿ ಇದೆಯೋ ಸಿಟಿ ಒಳಗಿಲ್ಲ ಹಳ್ಳಿ ಒಳಗೆ ಇನ್ನೂ ಇದೆ ಹಾ ಅಲ್ಲಲ್ಲ ಸಿಟಿ ಒಳಗೆ ಇಲ್ಲ ಅಂತ ಹೇಳ್ಬೇಡಿ ಸಿಟಿ ಒಳಗೆ ಕೆಲವು ದೇವಸ್ಥಾನಗಳಲ್ಲಿ ಇಲ್ಲ ಆದರೆ ಬಹುತೇಕವಾಗಿ ಸಿಟಿಯಲ್ಲೂ ಕೆಲವು ದೇವಸ್ಥಾನಗಳಲ್ಲಿ ಇರ್ಬೋದು ಹಳೆ ದೇವಸ್ಥಾನಗಳಲ್ಲಿ ಹಾಂ ಅದನ್ನು ನೀವು ಹೇಳೋ ಪ್ರಕಾರ ಹೋಗಲಿ ಸಿಟಿಯಲ್ಲಿ ಇಲ್ಲ ಅಂತ ಇಟ್ಕೊಳ್ಳೋಣ ಈಗ ಈಗಾಗಲೇ ನಾವು ಉದಾಹರಣೆಗೆಲ್ಲ ಕೇಳಿದ್ವಿ ಈಗ ಯಾರು ಆ ದೇವಸ್ಥಾನದ ಏನೋ ಒಂದು ಕೋಲ್ ಮುಟ್ಟಿದ್ದಕ್ಕೆ ಕೋಲಾರದಲ್ಲೋ ಅಥವಾ ಚಾಮರಾಜನಗರನೂ ಗೊತ್ತಿಲ್ಲ ಅದಕ್ಕೇನು ಹಿಂಸೆ ಕೊಟ್ಟರು ಇದೆಲ್ಲ ಇದೆ ಈಗ ನಡೀತಾ ಇರ್ತಕ್ಕ ಪ್ರೆಸೆಂಟ್ ಸಿಚುವೇಶನ್ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಏನು ನಡೆದಿರ್ತಕ್ಕಂಥ ಘಟನೆಗಳು ಮತ್ತು ಈ ಥರ ಕಾನ್ಸೆಪ್ಟ್ ಇರುವಾಗ ಯಾಕೆ ನೀವು ಇದನ್ನು ಭಕ್ತಿ ಅಂತ ನೀವು ತೆಗೆದುಕೊಳ್ತೀರಾ ಹೇಗೆ ನೀವು ಇದನ್ನು ಎಲ್ಲರನ್ನೂ ದೇವ ಅನ್ನೋ ಅಂಬತಕ್ಕಂಥ ಒಂದು ಸಂಭೂತರಾಗಿ ನೀವು ಟ್ರೀಟ್ ಮಾಡೋದಕ್ಕೆ ಸಾಧ್ಯತೆ ಇದೆಯೋ ಅಂದರೆ ಇದನ್ನೆಲ್ಲ ಕಾನ್ಸೆಪ್ಟ್ ನೋಡಿದಾಗ ಅದಕ್ಕೇನು ಅಂತಂದರೆ ಇದ್ರ ಗೋಳೆ ಬೇಡ ಅಂತ ಅದಕ್ಕೆ ಪಿರಿಮಿಡನ್ನು ನಿರ್ಮಾಣ ಮಾಡಿದ್ದಾರೆ ಆ ಪಿರಿಮಿಡ್ಗೆ ನಾನಾ ಅರ್ಥಗಳಿದೆ ಯಾಕಂದ್ರೆ ಅದು ಏನು ಪ್ರಕೃತಿ ಏನು ಸೃಷ್ಟಿಯಾಗಿದೆ ಪ್ರಕೃತಿಯ ಒಂದು ಎನರ್ಜಿ ಏನಿದೆ ಅದರ ಒಂದು ಸಾಂಕೇತಿಕ ರೂಪದಲ್ಲಿ ಆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದೇ ಮನುಷ್ಯನ ಒಂದು ಗುರಿ ಇರೋದರಿಂದ ಆ ಶಕ್ತಿಯಲ್ಲಿ ಒಂದಾಗಬೇಕು ಅಂಬುದನ್ನು ಮೋಕ್ಷ ಅಂಬತಕ್ಕಂಥ ಪಡಿಬೇಕು ಅಂಬತಕ್ಕಂಥ ಗುರಿ ಇರೋದರಿಂದ ಆ ಪಿರಿಮಿಡ್ ಶೇಪನ್ನು ತಂದಿದ್ದಾರೆ ಯಾಕಂದ್ರೆ ಅದು ಸೂಕ್ತ ಅಂಬತಕ್ಕಂಥದ್ದು ಈಗ ಪಿರಿಮಿಡಲ್ಲೇ ನಿಮಗೆ ಯಾವುದೇ ಒಂದು ಜಾತಿ ಪಂಗಡ ಪಂಥ ಏನಿಲ್ಲ ಎಲ್ಲ ಧರ್ಮದವರು ಬರ್ಬೋದು ಎಲ್ಲ ಧರ್ಮದವರು ನೀವು ಧ್ಯಾನ ಮಾಡ್ಕೊಳ್ಬೋದು ಹೋವು ಅಲ್ಲ ಯಾವುದೇ ಒಂದು ವಿಗ್ರಹದ ಭೇದ ಇಲ್ಲ ಯಾವುದೇ ಒಂದು ಮೂರ್ತಿ ಪೂಜೆ ಇಲ್ಲ ನಿಮ್ಮನ್ನು ನೀವು ನಿಮ್ಮನ್ನು ನೀವನ್ನ ಸಾಕ್ಷಾತ್ಕರಿಸ್ಕೊಳ್ತಕ್ಕಂಥದ್ದು ಅಲ್ಟಿಮೇಟ್ ಏನು ನಿಮ್ಮ ವೇದಗಳು ಹೇಳತಕ್ಕಂಥದ್ದು ಏನಿದೆ ಅಲ್ಟಿಮೇಟು ಸೆಲ್ಫ್ ರಿಯಲೈಸೇಷನ್ ಆಗಬೇಕು ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತಕ್ಕಂಥದ್ದೇ ಅಲ್ಟಿಮೇಟು ಎಸೆನ್ಸ್ ಇರ್ತಕ್ಕಂಥದ್ದು ಆ ಆತ್ಮ ಸಾಕ್ಷಾತ್ಕಾರ ಆಗ್ತಕ್ಕಂಥದ್ದಕ್ಕೆ ಒಂದು ಇದನ್ನು ಏನು ಕೊಟ್ಟಿದ್ದಾರೆ ಎನರ್ಜಿ ನಿಮಗೆ ನಿಮ್ಮ ಅರಿವು ಬರಬೇಕು ನಿಮ್ಮದು ನಿಮಗೆ ಅರ್ಥ ಆಗಬೇಕು ಅದಕ್ಕೆ ಒಂದು ಪಿರಿಮಿಡ್ ಇದನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಿಮ್ಮನ್ನು ನೀವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಿಮಗೆ ನೀವು ಧ್ಯಾನ ಮಾಡಬೇಕು ಅಂದರೆ ನಿಮಗೆ ನೀವೇ ದಾರ ದೀ ದಾರಿದೀಪ ಆಗಬೇಕು ಅಂತ ಇಲ್ಲಿ ಯಾವುದೇ ಒಂದು ನೀವು ವೇ ವೇದಗಳು ಅಥವಾ ಉಪನಿಷತ್ತು ಅಥವಾ ನೀವು ಭಗವದ್ಗೀತೆಯನ್ನು ನೀವು ತೆಗೆದುಕೊಂಡ್ರೂ ಸಹ ನಿಮಗೆ ನೀವೇ ಉದ್ಧಾರ ಮಾಡಿಕೊಳ್ಬೇಕು ಅಂತಲೇ ಹೇಳಿರ್ತಕ್ಕಂಥದ್ದು ಹಾಂ ನಿಮಗೆ ನೀವೇ ಮುಕ್ತಿ ಹೊಂದಬೇಕು ಬೇರೆಯವ್ರು ಯಾರು ನಿಮಗೆ ಮುಕ್ತಿ ಕೊಡಿಸೋದಕ್ಕೆ ಸಾಧ್ಯತೆ ಅದಕ್ಕೆ ಇಲ್ಲಿ ತಂದಿದ್ದಾರೆ ಪತ್ರಜಿ ಕಾನ್ಸೆಪ್ಟ್ ಆ ಒಂದು ಇದರಲ್ಲಿ ಈಗ ನಿಮಗೆ ನೀವು ಧ್ಯಾನ ಮಾಡಿದಾದಾಗ ನಿಮಗೆ ಮುಕ್ತಿ ಸಿಗುತ್ತೋ ನನಗೆ ಸಿಗುತ್ತೋ ಈಗ ನಿಮ್ಗೆ ಧ್ಯಾನ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಬೇರೆ ನನ್ನ ಎಕ್ಸ್ಪೀರಿಯನ್ಸ್ ಬೇರೆ ಅಂದರೆ ನಿಮ್ಮ ಒಂದು ಇದರಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಳ್ತಾ ಪಡ್ಕೊಳ್ತಾ ನೀವು ವಿಕಾಸ ಹೊಂತ ಹೊಂತ ಏನಾಗುತ್ತೆ ನಿಮಗೆ ಒಂದು ತಿಳುವಳಿಕೆ ಬರುತ್ತೆ ಆ ತಿಳುವಳಿಕೆ ಬಂದಾಗ ಏನಾಗುತ್ತೆ ಯಾಕೆಂದರೆ ಒಳಗಡೆಗೆ ನಾವು ಹೋದಾಗ ಏನಾಗುತ್ತೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಇದಕ್ಕೆ ಎಕ್ಸಾಂಪಲ್ಸನ್ನು ನಾನು ಹೇಳಿದ್ದೀನಿ ಹಿಂದೆ ಹಿಂದೇನು ಸಂದರ್ಭದಲ್ಲಿ ಯಾವಾಗ ಅಂದರೆ ನಮಗೆ ತುಂಬ ಇಬ್ಬಂದಿ ಆದಾಗ ನಮಗೆ ಜ್ಞಾನ ಪ್ಲಾಸ್ ಆಗೋದೇ ನಾವು ತುಂಬ ಕಾಮಾಗಿದ್ದಾಗ ಮಾತ್ರ ಒಂದು ಐಡಿಯಾ ಬರುತ್ತೆ ಆ ಐಡಿಯಾನೇ ಜ್ಞಾನ ಅಂತ ಇಟ್ಕೊಳ್ಳಿ ಆ ಜ್ಞಾನ ಬರುತ್ತೋ ಬರಲ್ಲ ಈಗ ನೀವು ತುಂಬ ಒಂದು ಹಿಂಸೆ ಆಗಿದೆ ಅಂದಮೇಲೆ ನಮಗೆ ಏನು ಮಾಡ್ತೀವಿ ಅವಾಗ ತುಂಬ ಒಂದು ಒಂದು ಐದು ನಿಮಿಷ ಸುಮ್ಮನೆ ಇರಪ್ಪ ಅಂತ ಹೇಳ್ಬಿಟ್ಟು ಕಾಮಾಗ ಬಂದಾಗ ಒಂದು ಐಡಿಯಾ ಬರುತ್ತೆ ಅದಕ್ಕೆ ಒಂದು ಸಿಗುತ್ತೆ ಆ ಸೊಲ್ಯೂಷನ್ ಇಸ್ ಜ್ಞಾನ ಅಂತ ಈಗ ನೀವು ಆ ಜ್ಞಾನ ಸಿಗೋದಕ್ಕೇ ಪತ್ರಿಜಿ ಏನು ಹೇಳಿದ್ರೆ ಧ್ಯಾನ ಮಾಡಿಸೋ ಸುಮ್ಮನೆ ಕೂತ್ಕ ಅವ್ರು ಏನು ಹೇಳ್ತಾರೆ ಕಾಲು ಕ್ರಾಸ್ ಮಾಡೋ ಕೈಗಳು ಜೋಡಿಸೋಕೆ ಕೂತ್ಕ ನಿನ್ನ ಉಸಿರನ್ನು ಗಮನಿಸ್ಸು ಅಷ್ಟೇ ಅವರು ಹೇಳೋದು ಬೇರೆ ಏನು ಹೇಳೋದು ಹೊಟ್ಟೆ ತುಂಬಿಸ್ಕೋ ನಾನು ಊಟ ಮಾಡಬೇಕು ಈಗ ಈಗ ನೀವು ಊಟ ಮಾಡಿಬಿಟ್ಟು ನನಗೆ ಹೊಟ್ಟೆ ತುಂಬಿದೆ ಅಂತ ನಾನು ಹೇಳೋಕೆ ಸಾಧ್ಯತೆ ಇಲ್ಲ ಅದಕ್ಕೆ ನಿಮ್ಮ ಹಸುವನ್ನು ನೀವು ಹೇಗೆ ನೀಗಿಸ್ಕೊಳ್ತೀರೋ ಅದೇ ಥರದಲ್ಲಿ ನಿಮ್ಮ ಒಂದು ಮುಕ್ತಿಯನ್ನು ಸಹ ನೀವೇ ನೋಡಿ ಪಡ್ಕೊಳ್ಬೇಕು ಆ ದೃಷ್ಟಿಯಿಂದ ಪತ್ರಿಜಿ ಕಾನ್ಸೆಪ್ಟಲ್ಲಿ ಒಂದು ಪಿರಿಮಿಡನ್ನು ತಂದಿದ್ದಾರೆ ಮತ್ತು ಈ ಒಂದು ಧ್ಯಾನನ ತಂದಿದ್ದಾರೆ ಈ ಧ್ಯಾನನ ನೀವು ಮಾಡಿದಾಗ ಆಟೋಮೆಟಿಕ್ಕಾಗಿ ಜ್ಞಾನ ಬರುತ್ತೆ ಐಡಿಯಾ ಬರುತ್ತೆ ಐಡಿಯಾ ಬಂದಾಗ ನಿಮಗೆ ಒಳ್ಳೇದ್ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ ಅದೇ ಜ್ಞಾನ ಅಂದರೆ ಇಲ್ಲೇನು ಅಂತ ಒಳ್ಳೇದ್ಯಾವ್ದು ಕೆಟ್ಟದ್ದು ಯಾವುದು ಅಂತ ನಿಮಗೆ ಕ್ಲಾರಿಟಿ ಬರಬೇಕು ಆ ಕ್ಲಾರಿಟಿ ಬಂದರೆ ಮುಗ್ದೋಯ್ತು ಧರ್ಮನೂ ಅದೇ ಜ್ಞಾನನೂ ಅದು ಅದಾದಮೇಲೆ ಏನಾಗುತ್ತೆ ನೀವು ಒಳ್ಳೆಯದನ್ನು ಪಾಲನೆ ಮಾಡ್ತೀರಿ ಒಳ್ಳೆಯದನ್ನು ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಕಂಪ್ಲೀಟ್ ಆಗಿ ನೀವು ಅನಂತವಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆ ಅನಂತದ ಸ್ಥಿತಿಗೂ ನೀವು ಹೋಗ್ತಕ್ಕಂಥ ಕಾನ್ಸಿಯಸ್ಗೆ ಏನಿದೆಯಲ್ಲ ಅದನ್ನೇ ಟೋಟಲಾಗಿ ನಾವು ಪಡಿಬೇಕಾಗಿರ್ತಕ್ಕಂಥದ್ದು ಕಂಪ್ಲೀಟ್ ಆ ಒಂದು ಪ್ರಜ್ಞೆಯ ಒಂದು ಕಾನ್ಸಸ್ ಕಾನ್ಸಿಯಸ್ಗೆ ಹೋಗ್ತಕ್ಕಂಥದ್ದು ಅದನ್ನು ಇದರ ಮೂಲಕ ಪಡೆಯೋಕ್ಕೆ ಸಾಧ್ಯತೆ ಇದೆಯಲ್ಲೋ ಅದನ್ನು ನಾವು ಮುಕ್ತಿ ಅಂತ ಕರೀತೀವಿ ಆ ಒಂದು ಪ್ರಜ್ಞಾಸ್ಥಿತಿಗೆ ಹೋಗ್ತಕ್ಕಂಥ ಅಂದರೆ ತನ್ನ ಅಸ್ತಿತ್ವದ ಒಂದು ಅರಿವಿನ ಒಂದು ಪ್ರಜ್ಞಾಸ್ಥಿತಿ ಅದೇ ನಿಜ ಸ್ವರೂಪ ಅಂತಕ್ಕಂಥದ್ದು ನಾನು ಒಬ್ಬ ಭಗವಂತ ಭಗವಂತನಿಗೆ ಇರ್ತಕ್ಕಂಥದ್ದು ಎಲ್ಲನೂ ನನಗಿದೆ ಅಂತಕ್ಕಂಥದ್ದನ್ನು ಅಂದರೆ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ನನ್ನಲ್ಲಿ ಇದೆ ಅಂತಕ್ಕಂಥದನ್ನ ನನಗೆ ಗೋಚರ ಆಗಬೇಕು ಹೆಂಗೆ ಅಂತ ಈಗ ನೀವು ಇಲ್ಲಿ ಇವತ್ತು ಇದರ ಭಕ್ತಿ ಮುಕ್ತಿ ಬಗ್ಗೆ ನಾವು ಮಾಡಬೇಕು ಅನ್ನೋ ಅದಕ್ಕೆ ಇಲ್ಲ ದೇವರು ಸೃಷ್ಟಿ ಮಾಡಿದಾರ ನೀವು ಸೃಷ್ಟಿ ಮಾಡಿ ಈ ಡಿಸ್ಕಷನ್ ನಾವು ಮಾಡಬೇಕು ಅಂದ್ರೆ ದೇವರಿಂದ ಸೃಷ್ಟಿ ಆಯ್ತಾ ನಿಮ್ಮಿಂದ ಸೃಷ್ಟಿ ನಿಮ್ಮಿಂದ ಸೃಷ್ಟಿ ಆಯ್ತು ಅಂದ್ರೆ ಏನು ಅಂತ ಅರ್ಥ ನೀವು ಬ್ರಹ್ಮ ಅಂತ ಈಗ ಆಮೇಲೆ ಈಗ ನಾವೇನು ಮಾಡ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇದು ಆಚರಣೆಯನ್ನು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ವಿ ಆಚರಿಸ್ತಾ ಇದ್ವಿ ಅದನ್ನು ಪ್ರೋಸೆಸ್ ಮಾಡ್ತಾ ಇದ್ವಿ ಅಂದ್ರೆ ಇದು ವಿಷ್ಣು ಅಂತ ಇದು ಆದಮೇಲೆ ನೀವು ಇಪ್ಲು ಅಪ್ಲೋಡ್ ಮಾಡ್ತೀರಾ ಜನ ನೋಡ್ತಾರೆ ಅದೇ ಆನಂದ ಅದೇ ಶಿವ ತತ್ವ ಅಂದರೆ ಈಗ ನೀವೇ ಸೃಷ್ಟಿಕರ್ತರು ನೀವೇ ಬ್ರಹ್ಮನು ನೀವೇ ವಿಷ್ಣುನು ನೀವೇ ಶಿವನು ನೀವೇ ಈ ತತ್ವದ ಒಂದು ಸಾಂಕೇತಿಕ ರೂಪವನ್ನು ಕೊಡೋದಕ್ಕೇ ತನ್ನನ್ನು ತಾನು ಅರಿಬೇಕು ಅಂಬತಕ್ಕಂಥದ್ದು ಇರ್ತಕ್ಕಂಥದ್ದು ಅದು ಇದರಿಂದ ಸಾಧ್ಯತೆ ಇದೆ ಇದರ ಒಂದು ದೃಷ್ಟಿಯಲ್ಲೇ ಈ ತೋ ಉಪ ತೈತುರಿಯ ಉಪನಿಷತ್ ಇದೆಯಲ್ಲ ಅಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಈಗ ನೀವು ಧ್ಯಾನ ಮಾಡೋದರಿಂದ ಏನಾಗುತ್ತೆ ಸತ್ಯ ಗೊತ್ತಾಗುತ್ತೆ ಸತ್ಯದಿಂದ ಜ್ಞಾನ ವೃದ್ಧಿ ಆಗುತ್ತೆ ಜ್ಞಾನದಿಂದ ವೃದ್ಧಿ ಆದಮೇಲೆ ಏನಾಗುತ್ತೆ ನಿಮಗೆ ಇನ್ಫಿನಿಟಿ ಅಂದರೆ ಅನಂತತೆ ಗೋಚರ ಆಗುತ್ತೆ ಅನಂತತೆ ಗೋಚರ ಆದಮೇಲೆ ನೀವೇ ಬ್ರಹ್ಮ ಅಂತ ಅದನ್ನು ನಮ್ಮ ಪತ್ರಿಜಿನೂ ಸಹ ಹೇಳುತ್ತೆ ನೀವು ಹೆಂಗೆ ಅಂದರೆ ನೀವು ಧ್ಯಾನ ಮಾಡಿ ಧ್ಯಾನ ಮಾಡಿದ ಅದರಿಂದ ಏನಾಗುತ್ತೆ ನಿಮಗೆ ಜ್ಞಾನ ವೃದ್ಧಿ ಆಗುತ್ತೆ ಜ್ಞಾನ ವೃದ್ಧಿ ಆದಮೇಲೆ ಏನಾಗುತ್ತೆ ನಿಮಗೆ ನಿಮ್ಮ ನಿಜ ಸ್ವರೂಪ ಅರ್ಥ ಆಗುತ್ತೆ ನಿಮ್ಮ ನಿಜ ಸ್ವರೂಪ ಅರ್ಥ ಆದಾಗ ನಿಮ್ಮ ನಿಜ ಸ್ವರೂಪದಲ್ಲಿ ನೀವು ಆ ಸ್ಥಿತಿ ಪ್ರಜ್ಞಾ ಸ್ಥಿತಿಯನ್ನು ನೀವು ಹೊಂದ್ತೀರಾ ಆ ಹೊಂದತಕ್ಕಂಥದ್ದೇ ಮುಕ್ತಿ ಅಂತಕ್ಕಂಥದ್ದು ಅದಕ್ಕೆ ಅವರು ಧ್ಯಾನ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಅಂತ ನಮ್ಮ ಅವರು ಹೇಳಿರ್ತಕ್ಕಂಥದ್ದು ಇದು ತುಂಬ ಈಜಿ ಕಾನ್ಸೆಪ್ಟ್ ಅದರಲ್ಲಿ ಇನ್ನೂ ಒಂದಿದೆ ನಮ್ಮ ಪತ್ರಿಜಿ ಕಾನ್ಸೆಪ್ಟಲ್ಲಿ ಹೇಗೆ ಅಂತಂದರೆ ಈಗ ವೇದ ವ್ಯಾಸರು ಏನು ಹೇಳ್ತಾರೆ ಅಂದರೆ ಕಲಿಯುಗದಲ್ಲಿ ಯಜ್ಞ ಯಾಗ ಯಾಗ ತಪಸ್ಸು ಕಲಿಯುಗಕ್ಕಲ್ಲ ಅಂತ ಹೇಳ್ತಾರೆ ಅಂದರೆ ವೇದ ವ್ಯಾಸರ ಹೇಳಿರ್ತಕ್ಕಂಥದ್ದು ಎಷ್ಟು ಅದ್ಭುತವಾಗಿ ಹೇಳಿದರು ನೋಡಿ ಅವರು ಈ ಕಲಿಯುಗದಲ್ಲಿ ಈ ಏನು ಯಾಗ ಏನಿದೆ ಯಜ್ಞ ಏನಿದೆ ತಪಸ್ಸು ಏನಿದೆ ಇವು ಕಲಿಯುಗಕ್ಕಲ್ಲ ಕಲಿಯುಗದಲ್ಲಿ ಏನಿರಬೇಕು ಅಂತ ವ್ಯಾಧರ್ ಇರೋದು ದಾನ ಇರಬೇಕು ಅಂತ ಹೇಳ್ತಾರೆ ದಾನ ಒಂದೇ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತೀವಿ ದಾನ ಒಂದೇ ಕಲಿಯುಗಕ್ಕೆ ಬೇಕಾಗಿರೋದು ಅಂತಕ್ಕಂಥದ್ದು ಅದನ್ನು ನಾವು ಯಾರು ರೂಢಿಸ್ಕೊಂಡಿಲ್ಲ ಅದಕ್ಕೆ ಮುಂದುವರೆದು ನಮ್ಮ ಇವರು ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂದರೆ ಈ ಈ ದಾನಗಳಲ್ಲಿ ಎಲ್ಲ ಅತಿ ಶ್ರೇಷ್ಠವಾದದ್ದು ಯಾವುದು ಅಂದರೆ ಆಧ್ಯಾತ್ಮಿಕ ದಾನ ಅಂತ ಹೇಳ್ತಾರೆ ನಮ್ಮ ಪತ್ರಿಜಿ ಅದನ್ನೇ ಮಾಡಿರ್ತಕ್ಕಂಥದ್ದು ಹೆಂಗೆ ಅಂದರೆ ಈಗ ನಮ್ಮ ಪತ್ರೀಜಿ ಗುರು ಇಲ್ಲ ಅಂದ್ರೂ ಈ ಮೂಮೆಂಟ್ ಹೆಂಗೆ ಹೋಗ್ತಾ ಇದೆ ಅಂತ ಗುರು ಇಲ್ಲ ಅಂದ್ರೂ ಮೂಮೆಂಟ್ ಹೋಗ್ತಾ ಇದೆ ಈ ಮೂಮೆಂಟ್ ಅಲ್ಲಿ ಪಿರಿಮಿಡ್ ಊಟ ಹುಟ್ಟಾಕಿದ್ದಾರೆ ಆ ಪಿರಿಮಿಡ್ ಮಾಸ್ಟರ್ಗಳು ಬೆಳೆಸ್ತಾ ಇದ್ದಾರೆ ಆ ಪಿರಿಮಿಡ್ ಮಾಸ್ಟರ್ಗಳು ಈಗ ನೀವು ಧ್ಯಾನ ಹೇಳ್ಕೊಡ್ತಾ ಎಮ್ ಸಿ ಚಾಲನ್ನಿಂದ ಈಗ ಆ ಧ್ಯಾನದಿಂದ ಅವ್ರಿಗೆ ಜ್ಞಾನ ಬರುತ್ತೆ ಮುಕ್ತಿ ಸಿಗುತ್ತೆ ಈಗ ನೀವು ಆಧ್ಯಾತ್ಮಿಕ ಜ್ಞಾನನ ಏನ್ ಮಾಡ್ತಾ ಇದ್ದೀರಾ ನೀವು ದಾನ ಮಾಡ್ತಾ ಇದ್ದೀರಾ ಅಂದ್ರೆ ಇದು ಶ್ರೇಷ್ಠವಾದ ದಾನ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅದನ್ನೇ ಪತ್ರಿಜಿ ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥ ಅದನ್ನು ಆಧ್ಯಾತ್ಮಿಕ ದಾನನ ಮಾಡ್ತಾ ಇದ್ದಾರೆ ವೇದ ವ್ಯಾಸರಿಯಲ್ಲಿ ಇರ್ತಕ್ಕಂಥದ್ದು ನೀವು ನೋಡಿದ್ರು ಇದೆ ಇದರಲ್ಲಿ ಇದನ್ನು ನೋಡಿದ್ರು ಇದೆ ಆಮೇಲೆ ನೀವು ಭಕ್ತಿಯೋಗ ಕರ್ಮಯೋಗ ಆಮೇಲೆ ನೀವು ಜ್ಞಾನಯೋಗ ಇದೆಲ್ಲ ನಾವು ಗಮನಿಸರಿ ನಾಲ್ಕು ನಾಲ್ಕು ಏನಿದೆ ಆ ನಾಲ್ಕು ಯೋಗಗಳು ಪೂರ್ವವಾಗಿರ್ತಕ್ಕಂಥ ಅಂಶಗಳು ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ನಮ್ಮ ಪತ್ರಿಜಿ ಈಗ ನೋಡಿ ಅವರು ಮೂರು ಅಂಶಗಳನ್ನು ಹೇಳ್ತಾರೆ ಈಗ ಪಿರಿಮಿಡ್ಡು ಜಗತ್ತು ಧ್ಯಾನ ಜಗತ್ತು ಸಸ್ಯ ಜಗತ್ತು ಅಂತ ನೀವು ಅಹಿಂಸೋ ಪರಮಧರ್ಮ ಅಂತಕ್ಕಂಥ ಇಲ್ಲಿ ಬಂದೋಯ್ತು ಸಸ್ಯ ಜಗತ್ತಲ್ಲಿ ಇನ್ನು ಧ್ಯಾನ ಜಗತ್ತಲ್ಲಿ ಕಂಪ್ಲೀಟಾಗಿ ನೀವು ಮುಕ್ತಿ ಹೊಂದೋದಕ್ಕೆ ನಿಮಗೆ ಜ್ಞಾನ ಮುಕ್ತಿ ಬರೋದಕ್ಕೆ ಸಾಧ್ಯತೆ ಇದೆ ಪಿರಿಮಿಡ್ಡು ಅಂತಕ್ಕಂಥದ್ದು ಏನಂದ್ರೆ ನಮ್ಮ ಕಾನ್ಸೆಪ್ಟು ಒಂದು ದೈವದ ಒಂದು ಕಾನ್ಸೆಪ್ಟು ದೇವರು ಅಂಬತಕ್ಕಂಥದ್ದು ಅಲ್ಲಿ ದೇವಸ್ಥಾನದಲ್ಲಿ ಒಂದು ಎನರ್ಜಿ ಇದೆ ಅದೇ ಎನರ್ಜಿ ಇಲ್ಲೂ ಸಿಗಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಈಗ ನಮ್ಮ ಇವರು ಒಬ್ರು ಹೇಳ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿನ ಪಟ್ಟು ಇಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ಇದು ಪಿರಿಮಿಡ್ ಇದರಲ್ಲಿ ಅಂದರೆ ಈ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ ಅಂದರೆ ಈಗ ನಾಲ್ಕು ಯೋಗಗಳನ್ನೂ ಸಹ ಇಲ್ಲಿ ಸಮ್ಮಿಲನಗೊಂಡಿರ್ತಕ್ಕಂಥದಕ್ಕೆ ಅದಕ್ಕೆ ಅವ್ರು ಏನು ಹೇಳ್ತಾರೆ ಒಂದು ಧ್ಯಾನ ಪಿರಮಿಡ್ ಧ್ಯಾನ ಏನಿದೆ ಆ ಧ್ಯಾನದ ಜೊತೆಗೆ ಸತ್ಸಂಗ ಹೇಳ್ತಾರೆ ಸ್ವಾಧ್ಯಾಯ ಹೇಳ್ತಾರೆ ಮತ್ತು ಸೇವೆ ಹೇಳ್ತಾರೆ ಇವು ನಾಲ್ಕನ್ನೇ ಬಿಟ್ಟು ಎಲ್ಲೂ ಇಲ್ಲ ನೀವು ಯಾವ ಯಾವ ಯೋಗಕ್ಕೋದ್ರೂ ಇವೆಲ್ಲ ನಾಲ್ಕು ಇರಲೇಬೇಕು ಮತ್ತು ಅಂಥ ವಂಡರ್ಫುಲ್ ಇರ್ತಕ್ಕಂಥ ಒಂದು ಸರಳ ರೀತಿಯಲ್ಲಿ ಒಂದು ಶುದ್ಧ ಆಧ್ಯಾತ್ಮಿಕ ಮಾರ್ಗವನ್ನು ಈ ಜಗತ್ತಿಗೆ ನಾವು ಕೊಟ್ಟಿರೋದರಿಂದ ಇದರಿಂದ ಮುಕ್ತಿ ಪಡೆಯೋದು ಈಜಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕಂದರೆ ಈ ಒಂದು ಸರಳತೆ ಇರತಕ್ಕಂಥ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಆ ಭಕ್ತಿನ ಹೆಂಗಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಕೇಳಬೇಕಿಲ್ಲ ಹೆಂಗೆ ಅಂದರೆ ನಾನು ಏನು ಸೆಲ್ಫ್ ಸೆರೆಂಡರ್ ಆಗ್ತಕ್ಕಂಥದ್ದು ಇದೆಯಲ್ಲ ಈಗ ನೀವು ದೇವಸ್ಥಾನಕ್ಕೆ ಹೋದಾಗ ಸೆಲ್ಫ್ ಸೆರೆಂಡರ್ ಆಗ್ತಿರೋ ಧ್ಯಾನ ಮಾಡಿದಾಗ ಸೆಲ್ಫ್ ಸೆರೆಂಡರ್ ಆಗ್ತದೆ ಧ್ಯಾನದಿಂದ ಸೆಲ್ಫ್ ಸೆರೆಂಡರ್ ಆಗ್ತದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಈಗ ಬೇರೆಯವ್ರದ್ದು ಬೇಡ ಅಂದ್ರೆ ಅವಾಗ ಅಲ್ಲಿ ಸೆರ್ಪ್ ಸೆರೆಂಡರ್ ಅಂತಕ್ಕಂಥದ್ದು ಏನ್ ಹೇಳಿದ್ದಾರೆ ಭಕ್ತಿ ಯೋಗದಲ್ಲಿ ಅಥವಾ ಭಕ್ತಿ ಚಳುವಳಿಯಲ್ಲಿ ಅಥವಾ ಎಲ್ಲ ಡೆಫಿನೇಷನ್ಸ್ ಏನು ಹೇಳುತ್ತೆ ಅಥವಾ ಎಲ್ಲ ಒಂದು ಚಳುವಳಿಕಾರರು ಅಥವಾ ಆ ಒಂದು ಪ್ರತಿಪಾದಕರು ಏನ್ ಹೇಳ್ತಾರೆ ಅದಿಲ್ಲಿ ಈಡೇರುತ್ತೋ ಈರ್ತ ಈಡೇರುತ್ತೆ ಮತ್ತೆ ಈ ಇದನ್ನೇ ಭಕ್ತಿ ಯೋಗ ಸಪ್ರೇಟ್ ಇದು ಯೋಗ ಸಪರೇಟ್ ಅಂತ ಹೆಂಗ ಹೇಳ್ತಿರೋ ನಿಮ್ಗೆ ಅದು ಡೌಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಪರೇಟ್ ಹೆಂಗಾಗತ್ತೆ ಎರಡು ಒಂದೇ ಸಾಮ್ಯತೆ ಇದೆ ಹಾಂ ಸಾಮ್ಯತೆ ಇದೆ ಅಂದ್ರೆ ಆ ಭಾವನ ನೀವು ಇಲ್ಲಿ ಒಂದಕ್ಕೆ ಸಾಧ್ಯ ಬಟ್ ಅಲ್ಲಿ ನೀವು ಹೊಂದೋದಕ್ ಸಾಧ್ಯತೆ ಇಲ್ಲ ಇಲ್ಲಿ ನೀವು ಧ್ಯಾನ ಮಾಡಿತ್ತಾ ಆದಮೇಲೆ ನಿಮ್ಗೆ ಆ ಭಾವ ಬರ್ತಾ ಬರ್ತಾ ಏನಾಗುತ್ತೆ ನಿಮ್ಮಲ್ಲಿ ಧರಿಸ್ತಾ ಬರುತ್ತೆ ಅದು ನಿಮ್ಮಲ್ಲಿ ಉಳಿತಾ ಬರುತ್ತೆ ಸ್ವಲ್ಪ 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 ನೀವು ಧ್ಯಾನ ಹೆಚ್ಚಿಗೆ ಮಾಡ್ದಂಗೆಲ್ಲ ಅದು ರೈಸ್ ಆಗ್ತಾ ಬರುತ್ತೆ ಅದೇ ನೀವು ದೇವಸ್ಥಾನಕ್ಕೆ ನೀವು ಐವತ್ತು ಸಲ ಹೋಗಿ ಬಂದ್ರೆ ಅದು ಹಂಗೆ ಇರುತ್ತಾ ಹಾಂ ಮತ್ತೆ ಅವಾಗ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅಂದ್ರೆ ಅಲ್ಲಿನೂ ಸಹ ನೀವು ಸೆಲ್ಫ್ ಸೆರೆಂಡರ್ ಆದ್ರೆ ಅಲ್ಲೂ ಉಳಿಯುತ್ತೆ ಬಟ್ ಸೆಲ್ಫ್ ಸೆರೆಂಡರ್ ಆಗ್ತಾ ಅದು ಭಾಳ ಕಡಿಮೆ ಅಲ್ಲಿ ಬಟ್ ಇಲ್ಲಿ ನೀವು ನೀವು ಕ ಕೂತ್ಕೊಳ್ಬೇಕು ಅಂದರೆ ನೀವು ಸ್ವಲ್ಪ ಶರಣರ್ ಆಗಲೇಬೇಕು ಧ್ಯಾನದಲ್ಲಿ ನೀವು ಕೂತ್ಕೊಂಡ್ರೆ ಇಲ್ಲ ಶರಣಾಗತಿ ಆಗಿಲ್ಲ ಅಂತಂದ್ರೆ ನೀವು ಈಗ ಮನಸ್ಸನ್ನು ಅದಕ್ಕೆ ಅವ್ರು ಹೇಳಿರೋದು ಇಲ್ಲಿ ಹೆಂಗೆ ಅಂದರೆ ದ್ಯಾಸ ದ್ಯಾ ಶ್ವಾಸಮಿಂದ ದ್ಯಾಸ ಅಂತಕ್ಕಂಥದ್ದು ಅಥವಾ ಮನಸ್ಸಿನ ಮೇಲೆ ಗಮನ ಅಂಬತಕ್ಕಂಥದ್ದನ್ನು ಏನು ಹೇಳಿದಾರೆ ಮನಸ್ಸಿನ ಮೇಲೆ ನೀವು ಗಮನ ಇಟ್ಟ ತಕ್ಷಣ ಏನಾಗುತ್ತೆ ಮನಸ್ಸು ಸ್ಥಿರಗಳು ಇದು ಇದು ಈಗ ಶ್ರೀಕೃಷ್ಣ ಪರಮಾತ್ಮ ಅಥವಾ ವೇದ ಎಲ್ಲದರಲ್ಲೂ ಇಡೋದೇನು ಎಲ್ಲಕ್ಕೂ ಈ ಮನಸ್ಸೇ ಕಾರಣ ಅಂಬತಕ್ಕಂಥದ್ದು ಈ ಮನಸ್ಸನ್ನು ಸ್ಥಿರಗೊಳಿಸ್ತಕ್ಕಂಥದ್ದು ಯಾವುದಕ್ಕೆ ಪವರ್ ಇದೆ ಧ್ಯಾನಕ್ಕೆ ಪವರ್ ಇದೆ ಅದಕ್ಕೆ ಧ್ಯಾನನ ಇಟ್ಟಿದ್ದಾರೆ ಆಮೇಲೆ ಈಜಿ ತಂತ್ರನ ಇಟ್ಟಿದ್ದಾರೆ ಈ ಧ್ಯಾನದಲ್ಲಿ ಬೇಕಾದಷ್ಟು ವಿಧಗಳು ಇರ್ಬೋದು ಇದು ಈಜಿ ತಂತ್ರ ಅಂದರೆ ನೀವು ಉಸಿರನ್ನು ಗಮನಿಸ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಮ್ಮದು ಏನಾಗುತ್ತೆ ಮನ ಮನಸ್ಸು ಏನಾಗುತ್ತೆ ಸ್ಥಿರಗೊಳ್ಳುತ್ತೆ ವಾಯು ಸ್ಥಿರಗೊಳ್ಳುತ್ತೆ ಮನಸ್ಸು ಸ್ಥಿರಗೊಳ್ತು ವಾಯು ಸ್ಥಿರಗೊಳ್ತು ಅಂತ ಅಂದಮೇಲೆ ಆಟೋಮೆಟಿಕ್ಕಾಗಿ ಕುಂಭಕ ಆಗುತ್ತೆ ಕುಂಭಕ ಆಯಿತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ನೀವು ಸೆಲ್ಫ್ ಶೆಲ್ಪ್ ಸೆಂಟರ್ ಹಾಕ್ತೀರ ಅವಾಗ ಅವಾಗ ಇದು ಸಪ್ರೇಟು ಅಂತ ಹೇಳೋಕ್ಕಾಗಲ್ಲ ಭಕ್ತಿ ಯೋಗನೇ ಸಪ್ರೇಟು ಇದೆ ಸಪ್ರೇಟು ಅಂತ ಹೇಳೋಕ್ಕಾಗಲ್ಲ ಎಲ್ಲಾ ಯೋಗಗಳದ್ದು ಇದರಲ್ಲಿ ಒಳಗೊಂಡಿದೆ ಅಂತ ನನ್ನ ಅಭಿಪ್ರಾಯ ಇವು ನಾಲ್ಕು ಯೋಗಗಳನ್ನ ನೋಡಿದ್ರು ಇದೆ ನಮ್ಮಲ್ಲಿ ಜ್ಞಾನನೂ ಇದೆ ಜ್ಞಾನದಿಂದ ಅವೇರ್ ಆಗೋದು ಇದೆ ಈ ಸರ ಪೂರ್ತಿ ಶರಣಾಗತಿ ಆಗ್ತಕ್ಕಂಥದ್ದು ಇದೆ ಇನ್ನು ಕರ್ಮನೂ ಇದೆ ಸೇವೆ ಮಾಡ್ತಾ ಇದೆ ಇನ್ನು ಸಜ್ಜನ ಸಾಂಗೀತ್ಯನೂ ಇದೆ ಮತ್ತೆ ಎಲ್ಲನೂ ಬಂದೋಯ್ತಲ್ಲ ಮೇಡಮ್ ಸದ್ಯಕ್ಕೆ ಪತ್ರಿಜಿ ಅವರು ಏನೇ ಕೆಲಸ ಮಾಡಿದ್ರೆ ವಾಸ್ತವದಲ್ಲಿ ಹೇಳ್ತಾ ಇದ್ದಾರೆ ಆ ಕ್ಷಣದಲ್ಲಿದ್ದರೆ ಅದೇ ಅಂದರೆ ಇಲ್ಲಿ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಲ್ಲನೂ ಇದೆ ನಾವು ಬೈಪರ್ಕೇಶನ್ ಮಾಡ್ತಾ ಹೋದ ನೋಡುವಾಗ ಒಂದು ವಿಂಗು ಇದು ಒಂದು ವಿಂಗು ಅಂತ ನೋಡ್ತಾ ಹೋದಾಗ ಇದೆಲ್ಲ ಆಗುತ್ತೆ ಇದೇ ಅಲ್ಟಿಮೇಟ್ ಬೇಕಾಗಿರೋದು ನೀವು ನೀವು ಯಾವುದೇ ತತ್ವಗಳನ್ನು ನೀವು ತೆಗೆದುಕೊಂಡ್ರೆ ಇವು ನಾಲ್ಕು ಇಂಪಾರ್ಟೆಂಟ್ ಧ್ಯಾನ ಸಜ್ಜನ ಸಾಂಗಿತ್ಯ ಸ್ವಾಧ್ಯಾಯ ಇವು ನಾಲ್ಕು ನಮ್ಮ ಪಿ ಎಸ್ ಎಸ್ ಎಮ್ ಅಲ್ಲಿ ಇದಾವೆ ಈ ಪಿ ಎಸ್ ಎಸ್ ಎಮ್ ಅಲ್ಲಿ ಇರೋದ್ರಿಂದ ಇದು ತುಂಬ ಸುಲಭ ಮಾರ್ಗ ಇದು ನೀವೇನು ಕಷ್ಟಪಡೋಂಗಿಲ್ಲ ಏನಿಲ್ಲ ನೀವು ಯಾವುದೋ ದುಡ್ಡು ಖರ್ಚು ಮಾಡೋಂಗಿಲ್ಲ ಏನೂ ಇಲ್ಲ ಸುಮ್ಮನೆ ನೀವು ಬರೋದು ನಿಮ್ಗೆ ಆಗಿರ ನಿಮ್ಗೆ ಗೊತ್ತಿರೋ ನಾಲೆಡ್ಜನ್ನು ನೀವು ಹೇಳ್ಬೋದು ನಿಮಗೆ ಗೊತ್ತಿರತಕ್ಕಂಥ ಸರ್ವೀಸನ್ನು ನೀವು ಮಾಡ್ಬೋದು ನಿಮಗೆ ಗೊತ್ತಿರತಕ್ಕಂಥ ಮಾಸ್ಟರ್ಗಳ ಹತ್ರ ನೀವು ಚರ್ಚೆ ಮಾಡ್ಬೋದು ಇಲ್ಲ ಯಾರು ಸಿಕ್ಕಿಲ್ಲ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು ಅಷ್ಟೇ ಧ್ಯಾನದಲ್ಲಿ ಎಲ್ಲ ಬರುತ್ತೆ ಹಾಂ ಇದಕ್ಕಿನ್ನ ಈಜಿ ಮಾರ್ಗ ಏನಾದರೂ ಇದ್ದರೆ ಹೇಳಿ ಹೋಗಲಿ ಈಗ ಈಗ ಆವಾಗ ಅಲ್ಲಿ ಹೋಯ್ತು ಅಂದರೆ ನಮಗೆ ಈಗ ಪೂಜೆ ಸಾಮಾನು ಬೇಕಾಗುತ್ತೆ ಹೂವು ಬೇಕಾಗುತ್ತೆ ತೆಂಗಿನಕಾಯಿ ಬೇಕಾಗುತ್ತೆ ಊದು ಬತ್ತಿ ಬೇಕಾಗುತ್ತೆ ಇದೆಲ್ಲ ತಗೊಳ್ಳೋದ್ರ ಜೊತೇಲೆ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗೋದ್ರ ಮೇಲೆ ನಾವು ಮನಸ್ಸನ್ನು ನಿಗ್ರಹ ಮಾಡಬೇಕಾಗತ್ತೆ ಆ ನಿಗ್ರಹ ಮಾಡಿ ನಾನು ಆಗಲೇ ಹೇಳದ್ನಲ್ಲ ಮೂರು ರಜಗುಣಗಳನ್ನು ನಾವು ಕಳ್ಕೊಡ್ತೀವೋ ಅಲ್ಲಿ ಆ ಥರ ಭಾವನೆಯಲ್ಲಿ ಮಾಡಿದ್ರೆ ಅದರಲ್ಲೇ ಮಾಡಿ ಸಮಸ್ಯೆ ಇಲ್ಲ ಯಾವ್ದು ಮಾಡಿದ್ರು ಒಂದೇ ಬಟ್ ಅಲ್ಟಿಮೇಟ್ ಏನು ಮುಕ್ತಿಗೂ ಒಂದು ಹೊಂದಬೇಕು ಅಂತಕ್ಕಂಥದ್ದು ಅಷ್ಟೇ ಈ ಥರದಲ್ಲಿ ನಾವು ಮಾಡ್ತಾ ಹೋದಾಗ ನಾವು ಮುಕ್ತಿ ಹೊಂದೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಸ್ವಾಮಿ ವಿವೇಕಾನಂದರದ್ದು ಆಗಲೇ ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲಿ ಅಂದರೆ ಮುನ್ನೂರು ಮೂವತ್ತು ಕೋಟಿ ದೇವರುಗಳಲ್ಲಿ ನಂಬಿಕೆ ಇಟ್ಟರು ಸಹ ತನ್ನನ್ನು ತಾನು ನೆಂಬಲಿಲ್ಲ ಅಂದರೆ ಅವನಿಗೆ ಮೋಕ್ಷ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ್ರೆ ಯಾಕೆ ಹೇಳಿದ್ರು ಈ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ನನ್ನಲ್ಲಿ ತನಗೆ ನಂಬಿಕೆ ಬರಬೇಕು ಅಂದರೆ ಅಲ್ಲಿ ನಿಮಗೆ ನಂಬಿಕೆ ಬರುತ್ತೆ ಇಲ್ಲಿ ನಂಬಿಕೆ ಬರುತ್ತೆ ಧ್ಯಾನದಲ್ಲಿ ಹೆಚ್ಚಿಗೆ ನಿಮಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಧ್ಯಾನದಲ್ಲಿ ನೀವು ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಮಲ್ಲಿ ಒಂದು ಶಕ್ತಿ ಫಾರ್ಮ್ ಆಗುತ್ತೆ ನಿಮ್ಮಲ್ಲಿ ಒಂದು ನಂಬಿಕೆ ಬರುತ್ತಾ ನಾನು ಈಗ ಈಗ ನೀವು ಇದನ್ನು ನಾನು ಮಾಡಬಲ್ಲರಿ ನೀವು ಧ್ಯಾನ ಹೆಚ್ಚಿಗೆ ಮಾಡಿಸ್ತಾ ಮಾಡಿಸ್ತಾ ಬಂದಾಗ ಏನಾಗುತ್ತೆ ನಿಮ್ಮಲ್ಲಿ ಒಂದು ಪರಿವರ್ತನೆ ಆಗುತ್ತೆ ನಾನು ಮಾಡಬಲ್ಲೆ ಎಂಬುದು ಆಟೋಮೆಟಿಕ್ ಆಗಿ ನಿಮ್ಗೆ ಇದಾಗುತ್ತೆ ಫಸ್ಟ್ ಇರತಕ್ಕಂಥ ಒಂದು ಗೊಂದಲಗಳು ಇರಲ್ಲ ಕರೆಕ್ಟ್ ಮೇಡಮ್ ಆ ಒಂದು ಗಡಿಬಿಡಿ ಅಂತ ಕರಿತೀವಿ ಅದು ಇರಲ್ಲ ಮತ್ತೆ ಇದರಿಂದ ಎಲ್ಲ ಸಿಗ್ತಾ ಇದೆ ಅಂದಮೇಲೆ ಮತ್ತೆ ಇನ್ನೇನಿದೆ ಅಂದ್ರೆ ಅದರಿಂದ ನಾವು ಇಲ್ಲಿ ಏನು ಬೇರೆ ಅಂತ ಏನಿಲ್ಲ ಇಲ್ಲಿನೂ ಸಿಗುತ್ತೆ ಅಲ್ಲಿನೂ ಸಿಗುತ್ತೆ ಅಲ್ಲಿ ಸಿಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನೀವು ಆ ಥರ ಶರಣಾಗತಿ ಅಲ್ಲಿ ಅಂದ್ರೆ ಅದಕ್ಕಿಂತ ಈಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೋಡ್ತಿದ್ದೀರಲ್ಲ ಆತ್ಮೇಯರೇ ಎಷ್ಟು ಅದ್ಭುತವಾಗಿ ನೋಡಿ ಭಕ್ತಿ ಮಾರ್ಗದಿಂದ ಮುಕ್ತಿ ಮಾರ್ಗದೊಡೆಗೆ ಹೆಂಗೆ ಅನ್ನೋದನ್ನು ಡೆಫಿನೇಷನ್ ಕೊಟ್ಟು ಎಲ್ಲಿ ನಾವು ಭಕ್ತಿ ಕಾಣ್ತೀವಿ ಎಲ್ಲಿ ಮುಕ್ತಿ ಕಾಣ್ತೀವಿ ಅಂತ ನಮಗೆ ಪ್ರಶ್ನೆ ಮಾಡಿ ಸರ್ ನಮ್ಮಿಂದಲೇ ಉತ್ತರ ತೆಗೆಸಿದ್ರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ಭಾಗವನ್ನು ಮುಂದುವರಿದ ಭಾಗವನ್ನು ಮುಂದಿನ ಸೆಷನಲ್ಲಿ ನೋಡೋಣ ನಾವು ಮಾಡಬೇಕಾಗಿರೋದು ಇಷ್ಟೇ ಯಾವುದ್ರಲ್ಲಾದರೂ ಕೂಡ ಸಹ ನಂಬಿಕೆ ಹೇಳಬೇಕು ಸೆಲ್ಫ್ ಸರೆಂಡರ್ ಆಗಬೇಕು ಅಂತ ಹೇಳಿದರು ಸ್ವಾಮಿ ವಿವೇಕಾನಂದರ ಎಕ್ಸ್ಪೀರಿಯೆನ್ಸ್ ಹೇಳಿದರು ಹೌದು ಯಾವುದೇ ಮಾಡಲಿ ನಮಗೆ ನಾವು ಎಕ್ಸ್ಪೀರಿಯೆನ್ಸ್ ಫಸ್ಟ್ ಮಾಡಬೇಕು ಶ್ರದ್ಧೆ ಇರಬೇಕು ಮತ್ತು ಅವ್ರು ನಾಲ್ಕು ಯೋಗಗಳು ಹೇಳಿದರು ಕರ್ಮಯೋಗ ಮತ್ತೆ ರಾಜ ಯೋಗ ರಾಜಯೋಗ ಹೇಳಿ ಅಲ್ಟಿಮೇಟ್ ಅಂದರೆ ರಾಜಯೋಗನೇ ರಾಜಯೋಗ ಅಂದರೆ ನಾವು ಮಾಡ್ತಾ ಇರೋದೇ ಈಗ ರಾಜಯಾ ಅಲ್ಟಿಮೇಟ್ ಅಂತ ಹಂಗೆ ಹೇಳೋಕ್ಕಾಗಲ್ಲ ಮೇಡಮ್ ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ ಕೆಲವರು ಏನು ಭಕ್ತಿ ಯೋಗ ಇಸ್ ಅಲ್ಟಿಮೇಟ್ ಅಂತಾರೆ ಯಾಕೆ ಭಕ್ತಿ ಯೋಗ ಅಲ್ಟಿಮೇಟ್ ಅಂತ ಅಂದ್ರೆ ಅಂದರೆ ಈಗ ಇವೆಲ್ಲನೂ ನೀವು ಜ್ಞಾನ ಅಂದರೆ ಕ್ವಾಲಿಫಿಕೇಶನ್ ಬೇಕು ಓದಬೇಕು ಬರಿಬೇಕು ಅರ್ಥ ಮಾಡ್ಕೊಳ್ಬೇಕು ಅನಲಿಸಿಸ್ ಮಾಡಬೇಕು ಇನ್ನು ಧ್ಯಾನ ಯೋಗಕ್ಕೆ ಬಂದರೆ ನೀವು ಪ್ರಾಣಾಯಾಮ ಆಸನ ಇವೆಲ್ಲ ಏನೇನೋ ಇದೆಯಲ್ಲ ಅಷ್ಟಾಂಗ ಮಾರ್ಗಗಳಿರ್ತಕ್ಕಂಥ ಅದನ್ನೆಲ್ಲ ಮಾಡಬೇಕು ಆ ಸ್ಟೇಜಸ್ ಎಲ್ಲ ಆದಮೇಲೆ ಅಲ್ಲಿಗೆ ಮುಕ್ತಿ ಮಾರ್ಗಕ್ಕೆ ಹೋಗ್ತಕ್ಕಂಥದ್ದಿದೆ ಇನ್ನು ಕರ್ಮ ಮಾರ್ಗ ಅಂದರೆ ನೀವು ಕರ್ಮ ಮಾಡಲೇಬೇಕು ಕರ್ಮ ಮಾಡುವಾಗ ಏನಾಗುತ್ತೆ ನಿಮ್ಮಲ್ಲಿ ಈಗ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಏನಾಗುತ್ತೆ ನಮ್ಮಲ್ಲಿ ಅದರದ್ದು ಫಲ ಮತ್ತು ನಿಷ್ಫಲವನ್ನು ನೋಡ್ತೀವಿ ಕರೆಕ್ಟ್ ಮೇಡಮ್ ಆ ಫಲಗಳು ನಿಷ್ಫಲಗಳು ಬಂದಾಗ ನಿಮಗೆ ದುಃಖ ಸ್ಟಾರ್ಟ್ ಆಗ್ಬೋದು ಉದಾಹರಣೆಗೆ ಈಗ ನಾವು ಇದನ್ನೇ ಹೇಳೋದ ನಿಮಗೆ ಎಕ್ಸಾಂಪಲ್ಸ್ ಕೊಡೋದಾದರೆ ಈಗ ಕೆಲವರು ಹೆಂಗೆ ಅಂದರೆ ಏನೋ ಒಂದು ವಿಡಿಯೋ ಹಾಕ್ತಾರೆ ಅದಕ್ಕೆ ಲೈಕ್ ಬರಲಿಲ್ಲ ಅಂದ್ರೆ ಅವರು ದುಃಖ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರು ಲೈಕ್ ಬರಲಿಲ್ಲ ಅಂದ್ರೆ ಬಂತು ಅಂದರು ಖುಷಿ ಪಡ್ತಾರೆ ಅಂದರೆ ಇದು ಎರಡೂ ಇರಬಾರ್ದು ಅಂತ ಅಂದರೆ ಆ ಆ ಥರದ್ದು ಅಲ್ಲಿ ಬರೋದಕ್ಕೆ ಚಾನ್ಸಸ್ ಇದೆ ಕರ್ಮದಲ್ಲಿ ಅಂದರೆ ಫಲನ ನೋಡಿ ಫಲದ ಮೇಲೆ ನಮಗೆ ದುಃಖ ಸುಖಗಳನ್ನು ಅನುಭವಿಸೋದಕ್ಕೆ ಮತ್ತೆ ಅದಕ್ಕೆ ಈಡಾಗ್ತಕ್ಕಂಥದ್ದು ಇದೆ ಅದೇ ಯೋಗದಲ್ಲಿ ಈಡಾಗೋಕ್ಕಿಲ್ಲ ಅಂತಕ್ಕಂಥ ಹೆಂಗೆ ಸಲ ನೀವು ದೇವರನ್ನು ನೀವು ಶರಣಾಗತಿಯಲ್ಲಿ ಆಗಿ ನಾನು ಪೂರ್ತಿ ನಾನು ಅದರಲ್ಲಿ ತಲ್ಲಿನ ಆಗಿದ್ದೀನಿ ದೇವರೇ ನಾನು ಅಂಬತಕ್ಕಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ ಅಂತ ಅಂದಮೇಲೆ ನಿಮಗೆ ಯಾವುದೂ ಆಗೋದಕ್ಕೆ ಸಹ ಈಜಿಯಾಗಿ ಕಲ್ಪನೆ ಮಾಡ್ಕೊಳ್ಬೋದು ಅಂತ ಆ ಥರದಲ್ಲ ಈಗ ನೀವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದ್ರಲ್ಲಿ ಭಕ್ತಿ ಯೋಗದೇ ಹೇಳಿಲ್ಲ ಭಕ್ತಿ ಯೋಗದಲ್ಲಿ ಅದನ್ನು ಏನು ಅಂದರೆ ಸಾಧನವಾಗಿ ಇಟ್ಟಿದ್ದಾರೆ ಸಾಧನವಾಗಿ ಪ್ರತೀಕವಾಗಿ ಅಲ್ಲಿ ಹೋದರೆ ಈ ಭಕ್ತಿಯನ್ನು ಈಜಿಯಾಗಿ ನೀವು ಪಡಿಬೋದು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಅದನ್ನೆಲ್ಲ ಮಾಡಿರೋದು ಸತ್ಯ ಅದು ಪರ್ಫೆಕ್ಟ್ ಚೆನ್ನಾಗಿದೆ ಆದರೆ ಅಲ್ಲೋಗಿ ನೀವು ಕೂತ್ಕೊಂಡು ನಾನೇ ಕೃಷ್ಣ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳೋದು ಈಜಿನ ಏನೋ ಅಂತ ಅದಕ್ಕೆ ಭಕ್ತಿ ಭಕ್ತಿಯೋಗಿಸ್ ಅಲ್ಟಿಮೇಟ್ ಅಂತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಯಾವುದೇ ಭಾವ ನೀವು ಕರ್ಮ ಮಾಡಬೇಕಾದ್ರೂ ಆ ಭಕ್ತಿಯ ಭಾವ ಬರಲೇಬೇಕು ಅಂಬತಕ್ಕಂಥದ್ದನ್ನು ಜ್ಞಾನದಲ್ಲಿ ನೀವು ಹೋದ್ರೂ ಸಮೇತ ಆ ಒಂದು ಭಾವಕ್ಕೆ ನೀವು ಹೋದಾಗೇ ನೀವು ಮಾಡೋದಕ್ಕೆ ಸಾಧ್ಯತೆ ಉಂಟು ಅಂತ ಧ್ಯಾನದಲ್ಲೂ ಸಹ ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಭಾವಕ್ಕೆ ಹೋಗಲೇಬೇಕು ಅಂದರೆ ಅಲ್ಟಿಮೇಟಾಗಿ ನಮಗೆ ಅರ್ಥ ಆಗಿತ್ತು ಏನೋ ಅಂದರೆ ಈಗ ನನ್ನ ಕನ್ಕ್ಲೂಸನ್ನಲ್ಲಿ ಇಲ್ಲಿ ಯಾವುದು ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಎಲ್ಲಕ್ಕೂ ಬೇಕಾಗಿರ್ತಕ್ಕಂಥದ್ದು ಮನಸ್ಸು ಅಂಬತಕ್ಕಂಥದ್ದು ಆ ಮನಸ್ಸಿನ ಭಾವ ತುಂಬ ಇಂಪಾರ್ಟೆಂಟ್ ಅಂಬತಕ್ಕಂಥದ್ದು ನಾವು ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಇದು ಈಜಿ ಮೆಥಡ್ ನಮ್ಮ ಪತ್ರಿಜಿ ಕೊಟ್ಟಿರ್ತಕ್ಕ ಆ ಈಸಿ ಮೆಥಡ್ ಅಲ್ಲಿ ಈ ಎಲ್ಲ ಭಾವಗಳನ್ನು ನೀವು ಹೊಂದೋದಕ್ಕೆ ಸಾಧ್ಯತೆ ಇದೆ ನನ್ನ ಒಂದು ಅಭಿಪ್ರಾಯ ಮಾಡೋಣ ಮುಂದುವರೆದ ಭಾಗ ಇದೆ ಮುಂದೆ ನೋಡೋಣ ಹಾಗೂ ಕೂಡ ಸಹ ನಾನು ಹೇಳೋದು ಒಂದೇನೆ ಧ್ಯಾನ ನಾವು ಎಲ್ಲದಕ್ಕೂ ಯಾವುದೇ ಆಗಲಿ ಭಕ್ತಿ ಆಗಲಿ ಒಂದು ಆಧ್ಯಾತ್ಮಿಕತೆ ಆಗಲಿ ಇನ್ನೊಂದು ಮುಕ್ತಿ ಆಗಲಿ ಯಾವ್ದಾದ್ರು ಸೆಲ್ಫ್ ಸರೆಂಡರ್ ಮಸ್ಟ್ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರು ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ಸಹ ನಮ್ಮಲ್ಲಿ ನಾವು ಅದಕ್ಕೆ ತೊಡಗಿಸ್ಕೊಳ್ಬೇಕು ಅದಕ್ಕೆ ಪತ್ರಿಜಿಯವರು ಪಿರಮಿಡನ್ನು ನಮಗೆ ಹೇಳಿದರು ಅವ್ರು ಯಾವುದು ಕೂಡ ಸಹ ಒಂದು ಐಡೆಂಟಿಫಿಕೇಶನ್ ಕೊಟ್ಟಿಲ್ಲ ಇದು ಅಂತಂದರೆ ಪೇಸಿಸಮ್ ಅಂದರೆ ಇದೆ ಅಂತ ಅವರೇನು ಒಂದು ಪ್ರತ್ಯೇಕವಾಗಿ ಏನು ಕೊಟ್ಟಿಲ್ಲ ಅವರು ಪಿರಮಿಡ್ ಬಳಸ್ರಿ ಯಾಕೆಂದ್ರೆ ಶಕ್ತಿ ಜಾಸ್ತಿ ಬರುತ್ತೆ ಅಂತ ಹೇಳಿದರು ಅಲ್ಲೂ ಕೂಡ ಸಹ ಸರೆಂಡ್ರೆ ತೋರಿಸಿದ್ರು ನಿಮಗೆ ನೀವೇ ಸರೆಂಡರ್ ಆಗಿ ನಿಮ್ಮ ಶ್ವಾಸಕ್ಕೆ ನೀವು ಸರೆಂಡರ್ ಆಗಿ ಅಂತ ಹೇಳಿದರು ಬೇರೆಯವ್ರಿಗೆ ಸರೆಂಡರ್ ಆಗಿ ಅಂತ ಹೇಳಿಲ್ಲ ನಿಮ್ಮ ಶ್ವಾಸಕ್ಕೆ ನೀವು ಸರೆಂಡರ್ ಆಗಿ ಅಂತ ಹೇಳಿದರು ನಮ್ಮ ಶ್ವಾಸಕ್ಕೆ ನೀವು ಸರೆಂಡರ್ ಆದಾಗಲೇ ನೋಡಿ ಪತ್ರಿಜಿಯವರು ಅವರು ಒಂದು ಸ್ಲೋಗನ್ ಹೇಳ್ತಾರೆ ಧ್ಯಾನ ಅಂತಕ್ಕಂಥ ವಿಸ್ಮಯ ಲೋಕಕ್ಕೆ ಹೋಗಬೇಕು ಅಂತಂದ್ರೆ ನಾವು ಶ್ವಾಸ ಜೊತೆ ಶ್ವಾಸಕ್ಕೆ ಸರೆಂಡರ್ ಆಗಬೇಕು ಸಮರ್ಪಣೆ ನಮ್ಮನ್ನು ಸಮರ್ಪಣೆ ಮಾಡ್ಕೋಬೇಕು ಅವ್ರ ಜೊತೆ ವಿಲೀನ ಆಗಬೇಕು ಅಂತ ಹೇಳ್ತಾರೆ ಅದು ಕೂಡ ಸಹ ಒಂದು ಮುಕ್ತಿ ಅಂತ ನಾನು ಇಷ್ಟೆಲ್ಲ ಹೇಳಿದಾಗ ನನ್ನ ಮನಸ್ಸಿಗೆ ಬಂದಿದ್ದು ಅರ್ಥ ಅದು ಅಂತ ನಾನು ಸರ್ನ ಹೇಳ್ತೀನಿ ನಿಜವಾಗ್ಲೂ ಅದ್ಭುತವಾಗಿ ತಿಳಿಸಿಕೊಟ್ಟೆ ಸರ್ ತುಂಬ ಇದೆ ಕೃತಜ್ಞತೆಗಳು ತಮಗೆ ಇಲ್ಲಿವರೆಗೂ ನಮ್ಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಎಲ್ಲ ಪಿ ಎಮ್ ಸಿ ಚಾನಲ್ನವರೆಗೂ ಎಲ್ಲ ನಮ್ಮ ಪತ್ರಿಜಿ ಮತ್ತು ಸರ್ಣಮಾಲ ಮೇಡಮ್ನವ್ರಿಗೂ ಮತ್ತೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ಹಾಗೂ ಸುನಿತಾ ಮೇಡಮ್ನವರೆಗೂ ಮತ್ತು ಪಿ ಎಂ ಸಿಬ್ಬಂದಿ ಮುಂದುವರೆದ ಭಾಗವನ್ನು ಮತ್ತೆ ನೋಡೋಣ ತುಂಬ ಅದ್ಭುತವಾದ ಒಂದು ಟಾಪಿಕ್ ಸರ್ ಜೊತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜ್ಞಾನವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪಿ ಎಂ ಸಿ ವಾಹಿನಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಓಂ ಶಾಂತಿ ಶಾಂತಿ ಪ್ರತಿಯೊಬ್ಬರು ಪಿ ಎಂ ಸಿ ವಾಹಿನಿಯನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದಗಳು